विशेषतया पात्रम् धीपत्यादिगुणार्णवम् यतीन्द्रप्रवणम् वन्दे रम्यजामातरम् मुनिम् लक्ष्मीनाथसमारम्भाम् नाथयामुनमध्यमाम् अस्मदाचार्यपर्यन्ताम् वन्दे गुरुपरम्पराम् यो नित्यमच्युतपदाम्बुजयुग्मरुग्मव्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धो रामानुजस्य चरणौ शरणौ प्रपद्ये मातापिता योतयस्तनया विभूतिः सर्वं यदेव नियमेन मदन्वयानाम् आद्यस्य न कुलपतेर्वकुलाभिरामम् श्रीमत्तदङ्ग्र्युगणम् प्रणमामि मूर्ध्नाम् भूतं शरश्च महदाह्वादभट्टनाथ श्रीभक्तिसारकुलशेखर योगिवाहान् भक्ताङ्ग्रिरेणु परकालयतीन्द्रमिश्रान् श्रीमत्पराङ्कुशमुनिम् प्रणतोऽस्मि नित्यम् गुरुमुखमनदीत्य प्राह वेदानशेषान् नरपतिपरिक्लुप्तम् शुल्कमादातु कामः स्वशुरममरवन्द्यम् रङ्गनाथस्य साक्षात् द्विजकुलतिलकम् तम् विष्णुचित्तम् नमामि वसुदेवसुतम् देवम् कंसचाणूरमर्दनम् देवकी परमानन्दम् कृष्णम् वन्दे जगद्गुरुम् व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः உயர்வர உயர்நலம் உடையவன் யவனவன் மயர்வர மதிநலம் அருளினன் யவனவன் அயர்வரும் அமரர்கள் அதிபதி யவனவன் துயரரு சுடரடி தொழுதழின் மனமே ஸ்ரீஃபத்தியாத ஸ்ரீமன் நாராயணன தயதிந்த தாயார் ஆண்டாள ஒன்று கிருபா கட்டாட்சதிந்த ಆಚಾರ್ಯ ರಾಮಾನುಜರ ಪಾದ ಧೂಳಿನ ಮಹಿಮೆಯಿಂದ ಇವತ್ತು 15ನೇ ಪಾಶುರವಾಗಿರುವಂತಹ ಎಲ್ಲೆ ಇಳಂಗಿಳಿ ಎನ್ನುವಂತ ಪಾಶುರವನ್ನ ನೋಡ್ತಿದ್ದೀವಿ. ದಿವ್ಯವಾದ ಪಾಶುರ ಎಲ್ಲೆ ಇಳಂಗಿಳಿಯೇ ಇನ್ನು ಉರಂಗುದಿಯೋ ಶಿಲ್ಲೆಂದಳೆಯೇ நங்கை மீப்போதருகின்றேன் வல்லே உன் கட்டுரைகள் பண்டே உன் வாயறிதும் வல்லீர்கள் நீங்களே நானேதனாயிடுகன் ஒல்லை நீ போதாய் உனக்கென்ன வேறுடமை எல்லாரும் போந்தாரோ போந்தார் கொண்டென்னிக்கொள் வல்லானை கொன்றானை மாற்றாரை மாற்றழிக்க வல்லானை மாயனை பாடேலோரெம்பாவாய் வல்லானை மாயனை பாடேலோரெம் ಇವತ್ತಿನ ಪಾಶುರದಲ್ಲಿ ಎಲ್ಲೇ ಇಳಂಕಿಳಿಯೇ ಎಲೈ ಒಳ್ಳೆ ಗಿಣಿ ತರ ಮಾತಾಡುವವಳೆ ಅಂತ ಕರೀತಿದ್ದಾರೆ. ಇವಳು ಇವತ್ತಿನ ಸಖಿ ಒಳ್ಳೆ ಗಿಣಿ ತರ ಇರುವವಳು. ಗಿಣಿ ತರ ಅಂದ್ರೆ ಈ ಗಿಣಿ ಪ್ರಪಂಚ ದೇವರ ಒಂದು ಸೃಷ್ಟಿಯಲ್ಲಿ ಮಾತಾಡುವ ಶಕ್ತಿ ಎಲ್ಲ 84 ಲಕ್ಷ ಯೋನಿಗಳಲ್ಲಿ ಮನುಷ್ಯನಿಗೆ ಬಿಟ್ರೆ ಆ ಒಂದು ಗಿಣಿಗೆ ಮಾತ್ರ ಇರೋದು. ನೋಡಿ, ಗಿಣಿಗೆ ನೀವೇನು ಹೇಳ್ಕೊಡ್ತೀರೋ ಅದನ್ನ ಹಂಗೆ ಹೇಳುತ್ತದೆ. ಅದು ಒಂದು ಆಶ್ರಮದಲ್ಲಿ ಒಂದು ಗಿಣಿ ಇತ್ತು. ಆ ಗಿಣಿ ರಾಮ ಕೃಷ್ಣ ಅಂತ ಹೇಳ್ಕೊಡ್ತಿದ್ರು. ಅವರು ರಾಮ ಕೃಷ್ಣ ಬಾ ಬಾ ಅಂತ ಕರಿತಿತ್ತದು. ಅದೇ ತರ ಆ ಗಿಣಿ ಏನ್ ಹೇಳ್ಕೊಟ್ರೆ ಅದನ್ನೇ ಹೇಳುತ್ತೆ. ಶುಕ ಮಹರ್ಷಿಗಳು ಭಾಗವತನ ಹೇಳುವಾಗ ಗಿಣಿ ರೂಪ ತಗೊಂಡು ಆ ಭಾಗವತವನ್ನೆಲ್ಲ ಹೇಳಿದ್ರು. ಯಾಕಂದ್ರೆ ಅಷ್ಟು ಪುಟ್ಟ ನಾಲ್ಗೆ ಇದ್ರು ಅದಕ್ಕೆ ನಾ ಮಾತಾಡಕ್ ಬರುತ್ತೆ, ಮಾತನ್ನ ಎಲ್ಲಿ ಇರತ್ತೋ ಆ ತರನೇ ಮಾತಾಡತ್ತೆ. ಮಕ್ಕಳು ಗಿಣಿ ತರ, ಅವ್ರು ಏನ್ ಕಿವಿಲ್ ಕೇಳ್ತಾರೋ ಅದನ್ನೇ ಮಾತಾಡ್ತಾರೆ. ಈ ಆಶ್ರಮದಲ್ಲಿ ಇದ್ದಂತ ಗಿಣಿ ಇಟ್ಟಲ ಗೋವಿಂದ ಅಂತ ಎಲ್ಲ ಮಾತಾಡ್ತಿತ್ತು. ಅದೇ ಒಬ್ಬ ಕಟುಕನತ್ತ ಇತ್ತು ಒಂದ್ ಗಿಣಿ, ಅದು
ಯಾಕೆಂದ್ರೆ ಅದಕ್ಕೆ ಅದೇ ಕೇಳಿಸ್ತಿತ್ತು ಪಾಪ. ಅದರಿಂದ ಮಕ್ಕಳ ಮೇಲೆ ತಪ್ಪಿಲ್ಲ, ನಾವು ಏನು ಹೇಳ್ಕೊಡ್ತೀವೋ ನಾವು ಕಿವಿಲಿ ಏನು ಕೇಳ್ತಾರೋ ಅದನ್ನು ಕಲಿತಾರೆ. ಇಲ್ಲಿ ಇರುವಂತಹ ಸಖಿ ಗಿಣಿ ತರ ಸದಾ ದೇವರ ನಾಮ ಸಂಕೀರ್ತನೆಯನ್ನೇ ಮಾಡುವಂತ ಸಖಿಯನ್ನ ಎಬ್ಬಿಸ್ತಿದ್ದಾರೆ. ಆ ಒಂದು ಸಖಿ ಗೋ, ಆ ಸಖಿ ಗಿಣಿ ತರ ಮಾತಾಡುವವಳು ಅಂತ ಹೇಳಿ ಹೇಳ್ತಾರೆ. ಎಲ್ಲೇ ಇಳಂಕಿಳಿಯೇ, ಒಳ್ಳೆ ಯವ್ವನ ಇರುವಂತ ಒಂದು ಹುಡುಗಿಯೇ, ಎಲ್ಲೇ ಇಳಂಕಿಳಿಯೇ, ಇನ್ನೂ ರಂಗದಿಯೋ, ಇನ್ನೂ ನಿದ್ದೆ ಮಾಡ್ತಿದ್ಯೇನೆ, ಶಿಲ್ಲಿನ ರಾಣಿ ಏನ್ ಮೀನ್, ಯಾಕೆ ನೀವು ಇಷ್ಟು ಒಂಥರ ಶಿಡ್ಶಿಡಿ ಅಂತ ಮಾತಾಡ್ತಿದ್ರು ನನ್ನ ಹತ್ರ ಅಂತ ಹೇಳ್ತಿದ್ದಾಳೆ. ಯಾಕಂದ್ರೆ ಇವಳು ಬಂದು ನಿಮ್ಮನ್ನೆಲ್ಲ ಬಂದು ಎಬ್ಬಿಸ್ತೀನಿ, ನಾನ್ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಯಾವಾಗ ಇವರೆಲ್ಲ ಅವಳನ್ನ ಏನೇ ಇನ್ನೂ ಗಿಣಿ ತರ ಮಲಗಿದ್ಯಾ ಅಂತ ಕೇಳಿದ ತಕ್ಷಣ ಎಲ್ಲ ಅವರು ನಮ್ಮನ್ನ ಏನಾದ್ರೂ ನಮ್ಮ ಮೇಲೆ ತಪ್ಪನ್ನು ಹೊರಿಸ್ಬಿಡ್ತಾರೋ ಅಂತ, ಅದಕ್ಕೆ ಇವಳೇ ಮೊದಲು ಯಾಕೆ ನನ್ನನ್ನ ಒಂಥರ ಶಿಡ್ಕೊಂಡು ಮಾತಾಡ್ತಿದ್ದೀರಾ, ಶಿಲ್ಲೆನ್ ರಾಣಿ ಏನ್ ಮೀನ್, ನಮ್ಮನ್ನ ನನ್ನ ಕರಿಬೇಡ್ರೆ, ಶಿಲ್ಲೆನ್ ರಾಣಿ ಏನ್ ಮೀನ್, ನಂಗೆ ಮೀರ್ ಪೋದರು ಹಿಂದ್ರೆ, ನಂಗೆ ಅಂದ್ರೆ ಪೂರ್ಣತೆ ಇರುವವಳು ಅಂತ. ಅಮ್ಮ ನೀವೆಲ್ಲ ಎಲ್ಲ ಪೂರ್ಣತೆ ಇರುವವ್ರ ಕಣೆ ಹೇಳದ್ ಮಾತು ಉಳಿಸ್ಕೊಂಡಿರೋರು, ನೀವೆಲ್ಲ ಬಂದ್ಬಿಟ್ಟಿದ್ದೀರಾ, ನಾನೇ ಎದ್ದು ಬರ್ದೆ, ಸಮಯ ತಡ ಆಗಿದೆ, ಅಮ್ಮ ಪೂರ್ಣತೆ ಇರುವಂತವರೇ ನೀವೆಲ್ಲ ಕಾಯ್ತಿದ್ದೀರಾ, ನಾ ಬರ್ತಿದ್ದೀನಿ ಕಣೆ, ನಂಗೆ ಮೀರ್ ಪೋದರು ಹಿಂದ್ರೆ, ಇದೋ ಕಣೆ ಎದ್ದು ಬರ್ತಿದ್ದೀನಿ. ಒಲ್ಲೇ ಒಂದ್ ಕಟ್ಟುರೆಗಳ್ ಪಂಡೇ ಒಂದ್ ವಾಯರಿದು, ಮಾತಾಡವಾಗ ಚೆನ್ನಾಗಿ ಮಾತಾಡೆ, ನಿನ್ನೆ ನೀನೇನು ಹೇಳಿದೆ ನಾನೇ ಬಂದು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಯಾ. ಇವಳು ಇವತ್ತಿರುವಂತ ಸಖಿ ಗೋಷ್ಠಿಯಲ್ಲಿ ಎಲ್ಲಾರನ್ನು ನೋಡಿ ಆನಂದ ಪಡುವಂತ ಒಂದು ಸ್ವಭಾವ ಇರುವವಳು. ಯಾಕಂದ್ರೆ ಒಂದು ಗೋಷ್ಠಿಯಲ್ಲಿ, ಗೋದಾ ಗೋಷ್ಠಿಯಲ್ಲಿ, ನಮ್ಮ ಭಕ್ತರ ಗೋಷ್ಠಿಯಲ್ಲಿ ಒಬ್ಬರು ಬಂದಿಲ್ಲ ಅಂದ್ರೂ ಆ ಒಂದು ಸ್ವಾರಸ್ಯವೇ ಇರೋದಿಲ್ಲ. ಅದರಿಂದ ಎಲ್ಲರೂ ಬರ್ಬೇಕು, ಎಲ್ಲರೂ ಯಾಮ್ ಪೆಟ್ರೆ ಇಂಬಂ ಈ ವಯ್ಯಗಂ ಪೆರ್ಗ, ನಾವು ಎಲ್ಲರೂ ಬಂದ್ರೇನೆ ಚೆನ್ನಾಗಿರೋದು ಅಂತೇಳಿ ಆ ಗೋಷ್ಠಿಯನ್ನು ನೋಡಿನೇ ಆನಂದ ಪಡುವವಳು ಅಂತ ಸಖಿ ಅಲ್ವಾ. ಅದರಿಂದ ಬಲ್ಲೇ ಒಂದ್ ಕಟ್ಟುರೆಗಳು ಮಾತಾಡೋವಾಗ ಚೆನ್ನಾಗಿ ಮಾತಾಡೆ, ವಾಯ್ಚೊಲ್ಲಿ ವೀರ ನೀಡಿ ಅಂತ ಕೆಲವರು ಮಾತಾಡುವಾಗ ಅಂತೆಲ್ಲ ಮಾತಾಡ್ಬಿಡ್ತಾರೆ, ನೋಡಿದ್ರೆ ಒಳಗಡೆ ಎಲ್ಲ ಬರೀ ಬಣಬಣ, ಆತರ ಮಾತಾಡ್ಬಾರ್ದು ಅಲ್ವಾ. ಅದರಿಂದ ಮಾತೆ ಮುತ್ತು, ಆ ಮಾತು ಮುತ್ತು ತರ ಮಾತಾಡ್ಬೇಕು. ಅದರಿಂದ ಒಲ್ಲೇ ಒಂದ್ ಕಟ್ಟುರೆಗಳು ಪಂಡೇ ಒಂದ್ ವಾಯರಿದು, ನಿನ್ ವಾಕ್ಚಾತುರ್ಯಕ್ಕೆ ಏನ್ ಕಡಿಮೆ ಇಲ್ಲ ಕಣೆ, ಮಾತಾಡೋವಾಗ ಎಲ್ಲ ಮಾತಾಡು, ಮಾಡುವಾಗ ಮಾಡದೇ ಇದ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ವಚಸೇಕಂ ಮನಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ, ಯಾರು ಮಹಾತ್ಮರು ಹೇಗಿರ್ತಾರೆ ಅಂದ್ರೆ ಒಂದೇ ಮಾತನ್ನ ಆಡ್ತಾರೆ, ಆ ಮಾತಿನ ಯಾವ ಮಾತಿನ ಪ್ರಕಾರ ಆಡ್ತಾರೋ ಅದೇ ತರ ನಡೀತಾರೆ ನುಡಿತಾರೆ, ಅದೇ ತರ ಮನಸ್ಸಲ್ಲೂ ಅದೇ ಒಂದು ಭಾವನೆಯಲ್ಲಿ ಇರ್ತಾರೆ. ವಚಸ್ಸೇಕಂ ಮನಸ್ಸೇಕಂ ಕರ್ಮಣ್ಯೇಕಂ, ಮನಸ್ಸನ್ಯಂ ವಚಸನ್ಯಂ ಕರ್ಮಂ ಅನ್ಯಂ, ಅದು ಯಾರು ದುರಾತ್ಮ. ಇವರು ನೀನು ಒಳ್ಳೆ ವಾಕ್ಚಾತುರ್ಯ ಇರುವವಳು ಮತ್ತೆ ಹೇಳ್ದಂತೆ ನಡ್ಕೊಳ್ಳೋಳಲ್ವಾ, ಅದಕ್ಕೆ ಒಲ್ಲೇ ಒಂದ್ ಕಟ್ಟುರೆಗಳು ಪಂಡೇ ಒಂದ್ ವಾಯರಿದು, ವಾಯಲ ಪೇಸತ್ಕೊಂಡು ಕೊರಚಲೇ ಇಲ್ಲಡಿ, ನನ್ನ ಪೇಸ ವೇಲೆ ಪಣ್ಬೋದು ಕೋಟೆ ಬಿಟ್ಟುಡು, இந்த மாதிரி நீதானே வரேன்னு சொல்லியிருந்தேன் வரலையே, அப்போ வரல அப்படின்னா நாங்க தானே உன்னை தேடிட்டு வந்தோம், வந்து எழுந்து வரக்கூடாதா, எங்களுடைய பேசக்கூடாதாடி அப்படின்னு கேக்குற. வல்லே உன் கட்டுரைகள் பண்டே உன் வாயறிதும், வாயில பேசுறதுக்கு வாயாடி நன்னா பேசுறியடி, வா எழுந்து அப்படிங்கிற. பண்டே உன் வாயறிதும், நின்ன வாக்சாத்துரிய நமக்கெல்லாம் கொத்திரோதே பா அந்த ஹெழுத்தாரு. வல்லீர்கள் நீங்களே, நானேதான் ஆயிடுக, எல்லாம் இவாக இஷ்டொத்து ஹெழிதெல்லாம் நீவே கணே அந்தந்திர ஏனர்த்த. ஒப்ளு ஒரு ஹத்து நிமிஷ பைத்தா இதுலு, அக்க தங்கிரல்லி ஏனோ கோப, தங்கி அக்கங்கே அர்த்த கண்டே பைதுலு. அவாக அக்க ஏன் மாடலு, கேளோ அஷ்டொத்து கேள்விட்டு இவாக இஷ்டொத்து நீ ஹெழுதியல்ல ಅದೆಲ್ಲ ನೀನೇ ಅಂತ ಹೇಳುದು. ಯಾಕೆಂದ್ರೆ ಬಯ್ಯೋ ಕಷ್ಟನೂ ಬೇಡ, ಹೇಳಿದ್ದೆಲ್ಲ ನೀನೇ ಕಣೆ ಅಂದು. ಹಾಗೆ ವಲ್ಲೇ ಉನ್ ಕಟ್ಟುರೈಗಳು ಪಂಡೇ ಉನ್ ವಾಯರಿದು, ವಲ್ಲೀರ್ಗಳು ನೀಂಗಳೇ, ಇಷ್ಟೊತ್ತು ನೀವೆಲ್ಲ ಏನ್ ಹೇಳಿದ್ರು ಅದೆಲ್ಲ ನೀವೇ ಕಣೆ ಅಂದು. ವಲ್ಲೀರ್ಗಳು ನೀಂಗಳೇ ಅಂತ ಹೇಳ್ಬಿಟ್ಲು. ಆದ್ರೆ ಆ ಗೋದಾ ಗೋಷ್ಠಿಯಲ್ಲಿ, ಭಗವತ್ ಭಾಗವತರ ಗೋಷ್ಠಿಯಲ್ಲಿ ಒಬ್ರು ಬಂದು ನೀನ್ ಇಷ್ಟೊತ್ತಾಯ್ತಲ್ಲ ಬರ್ಲಿಲ್ಲ ಅಂತ ಏನಾದ್ರು ನಮ್ ಮೇಲೆ ಅಂದ್ರೆ ನಮ್ ಮೇಲೆ ತಪ್ಪಿದೆ ಅಂತ ಹೇಳಿದ್ರೆ ಅದನ್ನ ಒಪ್ಕೋಬೇಕು, ಅದು ಶ್ರೀ ವೈಷ್ಣವ ಲಕ್ಷಣ. ಅದರಿಂದ ಅಯ್ಯೋ ನನಗೋಸ್ಕರ ಬಂದವ್ರನ್ನ ನಾನು ಈ ತರ ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ನಲ್ಲ, ಮಾತಾಡಬಾರ್ದಾಗಿತ್ತು ನಾನು ಅಂತ ಹೇಳಿ, ನಾನೇ ದಾನ್ ಆ ಹಿಡುಗ, ಇಲ್ಲ ಕಣೆ ನೀವೆಲ್ಲ ಬಂದ್ ಕರೆದ್ರು ನಾನು ಬರ್ಲಿಲ್ಲ,
ನಾನು ಆ ತರ ಮಾತಾಡಿದ್ದು ತಪ್ಪು, ಅದರಿಂದ ನಾನೇ ನಾನು ಆಯ್ದಿಗೆ ನಾನು ತಪ್ಪು ಮಾಡ್ದ, ನಾನು ಎದ್ದು ಬರ್ದೇ ಇರೋದು ತಪ್ಪು, ಹೌದು ಅಂತ ಒಪ್ಕೊಂಡ್ಬಿಟ್ರು. ಇದು ಒಳ್ಳೆಯವರ ಲಕ್ಷಣ. ಮೊದಲು ನಾವು ಮಾಡಿರೋ ತಪ್ಪನ್ನ ಅರ್ಥ್ಕೋಬೇಕು, ಆಮೇಲೆ ಅದನ್ನ ತಿದ್ಕೋಬೇಕು. ಅರ್ಥ್ಕೊಂಡವ್ರನ್ನ ಪ್ರಶಂಸೆ ಮಾಡಬೇಕು, ಅರ್ಥ್ಕೊಂಡು ತಿದ್ದವ್ರ ನಮಸ್ಕಾರ ಮಾಡಬೇಕು. ಯಾಕೆಂದ್ರೆ ನಮ್ಮ ಅಹಂಕಾರ ಎಷ್ಟು ಇರತ್ತೆ ಅಂದ್ರೆ, ನಮ್ಮ ಈಗೋ ಮೊದಲು ತಪ್ಪು ಮಾಡಿದ ಅಂತ ಒಪ್ಕೊಳಕ್ ನಮ್ಮನ್ನ ಬಿಡೋದಿಲ್ಲ. ಒಂದು ವೇಳೆ ಬಿಟ್ಟರು ತಿದ್ಕೊಳಕಂತೂ ಬಿಡೋದೇ ಇಲ್ಲ. ಯಾಕೆ? ನಮ್ಗೆ ಶತ್ರುಗಳು ಬೇರೆ ಯಾರು ಹೊರಗಡೆಯಿಂದ ಇಲ್ಲ, ಎಲ್ಲ ಒಳಗಡೆನೆ ಇದ್ದಾರೆ. ಹೇಗೆ ನಮ್ಮ ಭಾರತಕ್ಕೆ ಶತ್ರುಗಳು ಹೊರಗಡೆ ಇಲ್ಲ, ಒಳಗಡೆನೆ ಇದ್ದಾರಲ್ಲ, ಹಂಗೆ ನಮ್ಮ ದೇಹದಲ್ಲೂ ಶತ್ರುಗಳು ಒಳಗಡೆನೆ ಇದ್ದಾರೆ. ನಮ್ಮನ್ನು ಉದ್ಧಾರ ಆಗಕ್ ಬಿಡೋದಿಲ್ಲ. ಅವರು 6 ಜನ ಇದ್ದಾರೆ, ಒಬ್ರಿಗಿಂತ ಒಬ್ರು ಏಕ್ಸೆ ಬಡ್ಕರಿ ಏಕ್. ನಮ್ಮನ್ನ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಅಹಂಕಾರಗಳು ನಮ್ಮನ್ನ ಬಿಡೋದಿಲ್ಲ. ಅದರಿಂದ ಒಲ್ಲೇ ಇವ್ನ ಕಟ್ಟುರೆಗಳಂತ ಇವರೆಲ್ಲ ಹೇಳ್ಬಿಟ್ರಲ್ಲ, ನಾನು ಅವ್ರಿಗೆ ಸರಿಯಾಗಿ ಮಾತಾಡ್ಬಿಟ್ನಲ್ಲ. ಒಂದ್ ವೇಳೆ ಅವ್ರು ಒಂದ್ ಮಾತಾಡಿದ್ರು, ಭಗವದ್ ಭಾಗವತರು ಒಂದ್ ಮಾತು ಹೇಳಿದ್ರೆ ಏನ್ ತಪ್ಪು? ನೀನು ಸಮಯಕ್ಕೆ ಸರಿಯಾಗಿ ಬರ್ಬೇಕು ಅಂತ ಹೇಳಿದ್ರು, ಸರಿತಾನೆ ಅವ್ರು ಹೇಳಿದ ಮಾತು ಒಳ್ಳೆ ಮಾಡ್ತಾನೆ ಅಂತ ಹೇಳಿ ನಾನೇ ದಾನ್ ಆಯಿಡ್ಗ. ಈ ಹೇಗೆ ವೇದದ ಸಾರ ಉಪನಿಷತ್, ಉಪನಿಷತ್ತಿನ ಸಾರ ಭಗವದ್ಗೀತೆ, ಭಗವದ್ಗೀತೆಯ ಸಾರ ವಿಷ್ಣು ಸಹಸ್ರನಾಮ ಅಂತ ನಾವು ಹೇಳ್ತೀವೋ, ಹಾಗೆ ಇವತ್ತಿನ ಪಾಶುರ ಈ ತಿರುಪಾಯ ಹೃದಯ ಅಂತ ಹೇಳಿ ದೊಡ್ಡವರು ಹೇಳ್ತಾರೆ. ಯಾಕೆ ಅಂತಂದ್ರೆ ಇದರಲ್ಲಿ ತುಂಬಾ ದೊಡ್ಡ ಗುಣ ಅಡಗಿದೆ. ಒಂದು ಶ್ರೀ ವೈಷ್ಣವರು ಹೇಗಿರ್ಬೇಕು, ಎಷ್ಟು ದೊಡ್ಡ ಗುಣ ಇದೆ ಇದರಲ್ಲಿ ಅನ್ನೋದನ್ನ ದೊಡ್ಡವ್ರು ಹೇಳ್ತಾರೆ. ಪರಿವಾಚಾನ್ ಪಿಳ್ಳೆ ಅನ್ನುವಂತ ಅದು ವ್ಯಾಖ್ಯಾನ ಚಕ್ರವರ್ತಿ ಅಂತ ಹೇಳ್ತಾರೆ ಅವ್ರನ್ನ. ಅವರು ಹೇಗೆ ಹೇಳಿದ್ದಾರೆ ಅಂದ್ರೆ, ಈ ನಾನೇ ದಾನ್ ಆಯಿಡ್ಗ ಅನ್ನುವುದು ತಿರುಪಾವಯ ಹೃದಯ. ಹೇಗೆ ಒಂದು ಮನುಷ್ಯನಿಗೆ ಹೃದಯ ಇಷ್ಟೇ ಚಿಕ್ಕದಾದ್ರೂ ತುಂಬಾ ಅದಕ್ಕೆ ಮಹತ್ವವಿದೆ, ಅದೇ ತರ ಈ ಒಂದು ಪದ ನಾನೇ ದಾನ್ ಆಯಿಡ್ಗ ಅನ್ನುವುದು ತುಂಬಾ ವಿಶೇಷವಾದ ಮಹತ್ವದ ಪದ ಅಂತ ಹೇಳಿದರು. ಹೇಗೆ ಅಂದ್ರೆ, ಕೈಕೇಯಿ ದಶರಥನಿಂದ 2 ವರಗಳನ್ನ ಪಡ್ಕೊಂಡು ರಾಮ ಕಾಡಿಗೆ ಹೋಗ್ಬೇಕು, ಭರತ ನಾಡನ್ನ ಆಳ್ಬೇಕು ಅಂತ ಹೇಳ್ತಾಳೆ. ಅವಾಗ ಕೈಕೇಯಿ ಕರೆದು ರಾಮನನ್ನ ಹೇಳ್ತಾಳೆ, ರಾಮ ನಿಮ್ಮಪ್ಪ ನನ್ಗೆ 2 ವರ ಕೊಟ್ಟಿದ್ರಪ್ಪ, ಇವಾಗ ನಿಮ್ ತಂದೆ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ, ಅದನ್ನ ನಾನೇ ಹೇಳ್ತೀನಿ. ಈ ತರ 2 ವರಗಳು, ನೀನ್ ಕಾಡಿಗೆ ಹೋಗು, ಭರತ ಬಂದು ನಾಡನ್ನ ಆಳ್ತಾನೆ. ಅವಾಗ ರಾಮಚಂದ್ರ ಪ್ರಭು ಹೇಳ್ದ, ಅಮ್ಮ ಅಪ್ಪ ಹೇಳಿದ್ರೇನು, ನೀವು ಹೇಳಿದ್ರೇನು, ನನ್ಗೆ 2 ಒಂದೇ, ನಾನು ಕಾಡಿಗೆ ಹೋಗ್ಬೇಕು ಅಷ್ಟೇ ತಾನೆ ಅಂತ ಹೇಳಿ ಕಾಡಿಗೆ ಅವಾಗ ಹೇಳ್ತಾಳೆ, ಈ ಆಭರಣಗಳನ್ನೆಲ್ಲ ಬಿಚ್ಚಿಡಪ್ಪ, ನಾರ್ಮಡಿಯನ್ನು ಉಟ್ಕೋ, ತಲೆಗೆಲ್ಲ ಕಳ್ಳಿ ಹಾಲು ಹಾಕೊಂಡು ಜಟೆಯನ್ನು ಕಟ್ಕೊಂಡು 14 ವರ್ಷ ಆದ್ಮೇಲೆ ನೀನು ಈ ಕಡೆ ಬರಬೇಕು ಅಂತ ಹೇಳಿ ಹೇಳಿ. ಅವಾಗ ದಶರಥ ಮಹಾರಾಜ ಹೇಳ್ತಾನೆ, ನನಗೆ ನನ್ನ ಪ್ರಾಣ ರಾಮನ ರೂಪದಲ್ಲಿ ಹೊರಗಡೆ ಓಡಾಡ್ತಿದೆ, ಕೈಕೇಯಿ ಈ ತಪ್ಪನ್ನು ಮಾಡಬೇಡ, ಭರತ ಬೇಕಾದ್ರೆ ನಾಡನ್ನ ಆಳ್ಲಿ, ರಾಮನ ಮಾತ್ರ ದೂರ ಕಳಿಸ್ಬೇಡ, ರಾಮ ಹೋಗ್ತಾ ಇದ್ದಂಗೆ ನನ್ನ ಪ್ರಾಣ ಹೋಗ್ಬಿಡುತ್ತೆ. ಅವಳಿಗೆ ಕೈಕೇಯಿಗೆ ಆ ಸಮಯದಲ್ಲಿ ಗೂನಿ ಅನ್ನುವಂತ ಒಂದು ಮಹಮ್ಮಾರಿ ಹಿಡ್ಕೊಂಬಿಟ್ಟು ಅವಳಿಗೆ ಏನು ಕಿವಿನಲ್ಲಿ ಬೀಳ್ತಾನೆ ಇಲ್ಲ. ಅವಾಗ ಹೇಳ್ತಾಳೆ, ಅದೆಲ್ಲ ಬೇಕಾಗಿಲ್ಲ, ಕೊಡಕ್ಕಾಗತ್ತಾ ಇಲ್ವಾ ಹೇಳಿ ಅಂತಾಳೆ. ಕೊಟ್ಟೆ ಅಂತ ಹೇಳಿ ಅಂದ್ರೆ, ಇಕ್ಷ್ವಾಕು ವಂಶದವ್ರು ಯಾವತ್ತೂ ಆಡಿದ ಮಾತಿಗೆ ತಪ್ಪಲ್ಲ ಅಂತ ದಶರಥ ಮಹಾರಾಜ ಒಪ್ಕೊಂಡ. ಅವಾಗ ಇವರು ಇನ್ನೇನು ಕಾಡಿಗೆ ಹೋಗ್ಬೇಕು ಅಂತ ಹೇಳಿ ರಾಮ ಬಂದು ತಾಯಿ ಹತ್ರ ಹೇಳ್ತಾನೆ, ಅಮ್ಮ ಈ ತರ ಚಿಕ್ಕಮ್ಮ ಹೇಳಿದ್ದಾರೆ ನಾನು ಹೊರಡಬೇಕು ಅಂತ. ತುಂಬಾ ದುಃಖ ಆಗತ್ತೆ, ನಿನ್ನೆ ತಾನೇ ಪಟ್ಟಾಭಿಷೇಕ ಅಂತ ನಿಮ್ ತಂದೆ ಹೇಳಿದ್ರಲ್ಲೋ, ಅಂದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ, ಪಟ್ಟಾಭಿಷೇಕ ಅಂತ ಹೇಳಿದಾಗ್ಲೂ ರಾಮನ ಮುಖ ಅರಳಿದ ತಾವ್ರ ತರ ಇತ್ತು, ಇವಾಗ ಏನಿಲ್ಲಪ್ಪ ನೀನು ಕಾಡಿಗೆ ಹೋಗು ಅನ್ನಾಗ್ಲೂ ಮನ ಮುಖ ಅರಳಿದ ತಾವ್ರ ತರ ಇದೆ, ಒಂಚೂರು ಒಂದು ದುಃಖ ಆಗ್ಲಿ, ಒಂಥರ ಆ ಒಂದು ಮನಸ್ಥಿತಿ ಕೊಡ್ತೀನಿ ಎಂದಾಗ ರಾಜ್ಯ ಹೇಗಿತ್ತೋ ಆ ಒಂದು ಮನಸ್ಥಿತಿ ಒಂದೇ ತರ ಇದೆ. ರಾಜ್ಯ ಇಲ್ಲಪ್ಪ ನೀನ್ ಕಾಡ್ಬೋದು ಅಂದಾಗ್ಲೂ ಅಷ್ಟೇ ಒಂದು ಪ್ರಸನ್ನವಾಗಿದ್ದಾನೆ ರಾಮಚಂದ್ರ ಪ್ರಭು. ಆದ್ರೆ ಲಕ್ಷ್ಮಣನ್ ಮಾತ್ರ ತುಂಬಾ ಕೋಪ ಬಂತು. ಲಕ್ಷ್ಮಣ ಹೇಳ್ತಾನೆ, ಮುದುಕನ್ ಕರಿ, ಈ ರಾಜ್ಯ ಪಿತೃಗಳಿಂದ ನಮ್ಗೆ ಬಂದಿದ್ದು, ಇದು ಪಿತ್ರಾರ್ಜಿತ ಸ್ವತ್ತು, ಕೊಡಕ್ ದಶರಥ ಯಾರು ಕೊಡ್ಬೇಕಾದಿಲ್ಲ. ಒಂದ್ ವೇಳೆ ದಶರಥ ನಿಂತ ಅಂದ್ರೆ ದೇವತೆಗಳನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಳಕ್ ಹೇಳು, ನಾನು ದಶರಥನನ್ನ ಕೊಂದು ನಿನ್ಗೆ ಪಟ್ಟವನ್ನು ಕಟ್ತೀನಿ, ಯಾರು ದರ್ಶನ ಕೊಡಕ್ ನಿನ್ಗೆ ಅಂತ. ಅವಾಗ ರಾಮಚಂದ್ರ ಪ್ರಭು ಹೇಳ್ತಾನೆ,
ಲಕ್ಷ್ಮಣ ಕೋಪ ಎಲ್ಲವನ್ನು ಎಲ್ಲ ಒಳ್ಳೆ ಗುಣಗಳನ್ನು ತಿಂದಾಕ್ಬಿಡುತ್ತೆ. ಕೋಪ ಮಾಡ್ಕೋಬೇಡ. ಅಪ್ಪ ಹೇಳಿದ್ರಲ್ಲಿ ಏನೋ ಒಂದು ಇದಿರುತ್ತೆ, ಅವ್ರು ಕೊಟ್ಟಂತ ಮಾತು ಉಳಿಸ್ಬೇಕಾದ್ದು ನಮ್ಮ ಕರ್ತವ್ಯ ಅಲ್ವಾ? ಆ ಥರ ಎಲ್ಲ ಮಾತಾಡ, ನೀ ಈ ಥರ ಎಲ್ಲ ಮಾತಾಡೋಂಗಿದ್ರೆ ನಾನು ನಿನ್ನ ಒಂದು ಯಾವುದೋ ಒಂದು ಮಾತಿಗೂ ನಾನು ಬರೋದಿಲ್ಲ, ಇದು ಮಾಡೋದು ನೀನು ತಪ್ಪು ಅಂತ ಹೇಳಿದಾಗ, ಹೋಗ್ಲಿ ನೀನು ಅಣ್ಣ ನೀನ್ ಬಾ, ನಾನು ನಿನ್ ಜೊತೆಲಿ ಕಾಡಕ್ ಬರ್ತೀನಿ ಅಂತಂದಾಗ, ಲಕ್ಷ್ಮಣ ನೀನ್ ಬರ್ಬೇಡಪ್ಪ ಅಂದ್ರೆ, ಲಕ್ಷ್ಮಣ ಅಂತ ಅದೆಲ್ಲ ಗೊತ್ತಿಲ್ಲ ಅಣ್ಣ, ನೀನ್ ಇರುವುದೇ ಜಾಗನೇ ನಂಗೆ ಅಯೋಧ್ಯ ಅಂತ ಹೇಳಿ ಸೀತೆಯನ್ನು ಬರ್ತೀನಿ ಅಂತ ಹೇಳ್ತಾಳೆ. ಇಬ್ರು ಕರ್ಕೊಂಡು ಹೋಗ್ತಾ ಇದ್ದಾನೆ ರಾಮಚಂದ್ರ ಪ್ರಭು. ಆ ಸುಮಂತ್ರರು ಬಂದು ರಾಮಚಂದ್ರ ಪ್ರಭು ಈ ಗಡಿ ದಾಟಿ ಹೋದ ಅಂತ ಹೇಳಿದ ತಕ್ಷಣ ದಶರಥರ ಪ್ರಾಣ ಹೊರಟೋಯ್ತು. ಭರತ ಮತ್ತು ಶತ್ರುಘ್ನ ಕೇಕಯ ದೇಶಕ್ಕೆ ಹೋಗಿದ್ದಾರೆ. ಇದರ ಒಂದು ಏನು ಲವಲೇಶವೂ ಮಾಹಿತಿ ಅವ್ರಿಗಿಲ್ಲ. ಅವಾಗ ಊರೆಲ್ಲ ಅಯೋಧ್ಯೆ ಎಲ್ಲ ಚೆನ್ನಾಗಿ ತಳಿರು ತೋರಣಗಳಿಂದ ತುಂಬಿ ತುಳುಕಾಡ್ತಿದ್ದಂತ, ಎಲ್ಲಿ ನೋಡಿದ್ರು ರಂಗೋಲಿಗಳು ಅಂತ, ಎಲ್ಲಿ ಮಂಗಳಕರವಾಗಿ ಅಲಂಕಾರ ಮಾಡಿದೆ. ಆದ್ರೆ ಸ್ಮಶಾನ ಮೌನ. ಈ ಒಂದು ರಥದಲ್ಲಿ ಬರುವಂತ ಭರತನಿಗೆ ಶತ್ರುಘ್ನನಿಗೆ ಏನೋ ಎದೆಯಲ್ಲಿ ದಿಕ್ ದಿಕ್ ಅಂತ ಭಯ ಆಗ್ತಿದೆ. ಯಾಕೆ ಈ ತರ ಇದೆ? ಏನೋ ಒಂದು ಒಳ್ಳೆ ಮದುಮಗಳ ತರ ತಯಾರಾಗಿರುವಂತ ನಮ್ಮ ಅಯೋಧ್ಯೆಯಲ್ಲಿ ಏನೋ ಒಂದು ಅಗೋಚರವಾದಂತ ಒಂದು ಭಯಂಕರ ಘಟನೆ ನಡೆದಿರ್ಬೇಕು, ಯಾಕೆ ಈ ತರ ಇದೆ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಎಲ್ಲ ಜನಗಳು ಇವ್ರನ್ನ ನೋಡಿ ಬಾರಂತ ಬಾಗಿಲು ಹಾಕೋತಾ ಇದ್ದಾರೆ. ಯಾಕೆ ಜನಗಳು ನಮ್ಮ ಮೇಲೆ ಇಷ್ಟು ಕೋಪ ಬಂದಿದೆ ಅಂತ ಹೇಳಿ, ಲಕ್ಷ್ಮಣ ರಾಮ ಎಲ್ಲಿದ್ದಾರೆ ಹುಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಿದ್ದಾರೆ. ಆವಾಗ ವಸಿಷ್ಠರು ಆ ಗುರುಗಳೆಲ್ಲ ಇದ್ರು ಅಲ್ಲಿ. ವಸಿಷ್ಠ ವಾಮದೇವರನ್ನ ನೋಡಿ ನಮಸ್ಕಾರ ಸ್ವಾಮಿ ಅಂತ ಹೇಳಿ ನಮಸ್ಕಾರ ಮಾಡು ಗುರುಗಳಲ್ವಾ. ಹೇಳ್ತಾರೆ ಏನಾಯ್ತು, ಯಾಕೆ ಈ ತರ ಇದೆ, ಏನು ಗೊತ್ತಿಲ್ಲದವ್ರಿಗೆ ಏನಾಯ್ತೋ ಏನಾಯ್ತು ಅಂತ ತಿಳ್ಕೊಳ್ಳೋ ತನಕ ಎಷ್ಟೊಂದು ಕುತೂಹಲ ಇರುತ್ತಲ್ವಾ, ಏನಾಯ್ತೋ ಎಂತಾಯ್ತು ಅಂತ ಹೇಳಿ ಅವ ಕೇಳಿದಾಗ, ನಾನ್ ಏನು ಅಂತ ಹೇಳಿಯಪ್ಪ, ಹೋಗಿ ನಿಮ್ಮ ತಾಯಿಯನ್ನು ಕೇಳು. ಅವನ್ ಮೊದಲು ತಾಯಿ ಹತ್ರ ಹೋಗಲ್ಲ, ಭರತ ಮತ್ತು ಶತ್ರುಘ್ನ ಇಬ್ರು ಹೋಗ್ತಾರೆ. ಕೌಸಲ್ಯನ್ನು ನೋಡ್ತಾರೆ, ಅಮ್ಮ ಮಾತೆ ಏನಾಯ್ತು ಅಂತ ಕೇಳಿದಾಗ, ನಾನ್ ಏನಂತ ಹೇಳಿಪ್ಪ, ನಿಮ್ಮ ಅಮ್ಮ ಏನೋ ವರ ಕೇಳಿದ್ಲಂತೆ, ಆ ವರದಿಂದ ಒಂದು ವರದಿಂದ ರಾಮ ಕಾಡಿಗೆ ಹೋದ, ಇನ್ನೊಂದು ವರದಿಂದ ನಿನ್ಗೆ ರಾಜ್ಯ ತೆಗೆದಿಟ್ಟಿದ್ದಾಳೆ, ನಿಮ್ಮ ಅಮ್ಮನ್ಗೆ ಇವಾಗ ಹಾಲು ಕುಡ್ದಷ್ಟು ಸಂತೋಷ ಆಯ್ತಪ್ಪ ಅಂತ. ನಮ್ಮಮ್ಮ ಯಾಕೆ ಯಾವಾಗ ಕೇಳಿದ್ರು ವರ ಗೊತ್ತಿಲ್ವಲ್ಲ, ಆವಾಗ ಶಂಬರಾಶ್ವರ ಯುದ್ಧದಲ್ಲಿ ನಿಮ್ಮಮ್ಮ ಕೇಳಿದ್ಲಂತೆ, ಆವಾಗ ದಶರಥ ಮಹಾರಾಜನ್ನ ಕಾಪಾಡಿದ್ಲು, ಅದಕ್ಕೆ ಮಹಾರಾಜರು ಅವಳಿಗೆ ವರ ಕೊಟ್ಬಿಟ್ರು. ಸರಿ, ಅಲ್ಲಿಂದ ಸುಮಿತ್ರ ಹತ್ರ ಬಂದ, ಅಮ್ಮ ಏನಾಯ್ತು ಅಂದ್ರೆ ನನಗೂ ಏನು ಗೊತ್ತಿಲ್ಲಪ್ಪ, ಸರಿಯಾಗಿ ರಾತ್ರಿ ಅಂತಃಪುರಕ್ಕೆ ಹೋದಂತ ರಾಜ ಮತ್ತೆ ಇಲ್ಲಿ ಬರ್ಲಿಲ್ಲ, ಯಾರು ಏನು ನಮ್ಮ ಅದ್ರ ಬಗ್ಗೆ ಹೇಳಲಿಲ್ಲ, ಈ ತರ ಎಲ್ಲ ರಾಮ ಹೊರಟ ಕಾಡಿಗೆ ಅಂತ ಹೇಳಿ ಇನ್ನೇನ್ ನೆನಪ ಹೇಳೋದು, ನಿನಗೂ ಏನ್ ಗೊತ್ತಿಲ್ವಾ ಭರತ, ನಿಜವಾ ಹೇಳು, ನಿನಗೇನ್ ಗೊತ್ತಿಲ್ವಾ ನಿಮ್ಮ ಅಮ್ಮ ಏನೇನ್ ಪಿತೂರಿ ಮಾಡಿದಾಳಂತ ನಿನ್ ಗೊತ್ತಿಲ್ವಾ ಅಂತ. ನಾ ಖಂಡಿತವಾಗ್ಲೂ ನನ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಮ್ಮ ಅಂತ ಹೇಳಿ ಆ ಒಂದು ತನ್ನ ತಾಯಿ ಅಂತಃಪುರಕ್ಕೆ ಬರ್ತಿದ್ದಾನೆ. ಎಲ್ಲಿ ನೋಡಿದ್ರು ಒಡವೆ ಇದೆಲ್ಲ ಚೆಲ್ಲ ಪಿಲ್ಲಿ ಆಗಿದೆ, ಹೂ ಎಲ್ಲ ಹಂಗೆ ಕಿತ್ತು ಬಿಸಾಕಿದ್ದಾಳೆ ಕೈಕೇಯಿ. ಅವಾಗ ಅವನು ಕಪ್ಪು ಬಣ್ಣದ ಬಟ್ಟೆ ಹಾಕೊಂಡಿದ್ದಾಳೆ, ಯಾಕಂದ್ರೆ ಸ್ಟ್ರೈಕ್ ಮಾಡುವಾಗೆಲ್ಲ ಆವಾಗಿನ ಕಾಲದಲ್ಲೇ ಕಪ್ಪು ಬಣ್ಣದ ಬಟ್ಟೆ ಹಾಕೊತಿದ್ರು, ಅವ ಕಪ್ಪು ಬಣ್ಣದ ಬಟ್ಟೆ ಹಾಕೊಂಡಿದ್ದಾಳೆ. ಅವಾಗ ಇವರು ದಶರಥ ಮಹಾರಾಜರ ಪ್ರಾಣ ಹೋಗ್ಬಿಟ್ಟಿದೆ, ತೈಲದಲ್ಲಿ ಅದನ್ನ ಸುರಕ್ಷಿತವಾಗಿ, ಆಗಿನ ಕಾಲದಲ್ಲೇ ನಮ್ಮ ಇದರಲ್ಲಿ ತೈಲದಲ್ಲಿ ಸುರಕ್ಷಿತವಾಗಿ ಒಂದು ದೇಹವನ್ನು ಇಡುವಂತ ಎಲ್ಲಾ ಸಲಕರಣೆಗಳು ಇತ್ತು ಅವಾಗ್ಲೆ, ಆ ತೈಲದಲ್ಲಿ ಎಲ್ಲಾ ವಾಸನ ದ್ರವ್ಯಗಳನ್ನೆಲ್ಲ ಹಾಕಿ ಇಟ್ಟಿದ್ದಾರೆ. ಅವಾಗ ಅಮ್ಮ ಇದೇನ್ ನಿನ್ನ ನೋಡ್ಲಾರೆ, ನಿನ್ನ ಇದೇನ್ ನಿನ್ನ ಒಂದು ಅವತಾರ ಅಂತಂದ್ರೆ, ಏನಿಲ್ಲ ಮಗು ಬಾ, ನಿನಗೋಸ್ಕರನೇ ಕಾಯ್ತಿದ್ದೆ, ನಿನಗೋಸ್ಕರ ರಾಜ್ಯವನ್ನು ನಾನು, ನಿನ್ನ ರಾಜ್ಯದ ಮನೆ ಹಾಳಾಗಿ ಹೋಯ್ತು, ಅಪ್ಪ ಎಲ್ಲಿ, ಅಪ್ಪನ್ಗೇನಾಯ್ತು, ಮಹಾರಾಜರು ಎಲ್ಲಿದ್ದಾರೆ ಅಂತಂದ್ರೆ, ಮಹಾರಾಜರಿಗೆ ಈ ತರ ಹೇಳದ್ ಅವ್ರು ಇವ ಇನ್ನಿಲ್ಲ ಅಂತ ಹೇಳಿದ ತಕ್ಷಣನೇ ಭರತನಿಗೆ ಭೂಮಿ ಬಿರುಕ್ ಬಿಟ್ಕೊಂಡು ಒಳಗಡೆ ನುಂಗ್ಬಿಡ್ತಿದ್ಯೋನೋ ಅನ್ನೋಷ್ಟು ಸಂಕಟ ಆಗೋಯ್ತು. ಅಯ್ಯೋ ಪಾಪಿ, ಎಷ್ಟು ಸುಲಭವಾಗಿ ಹೇಳ್ತಿದ್ಯ ದಶರಥ ಮಹಾರಾಜನ ಇನ್ನಿಲ್ಲ ಅಂತ ಹೇಳಿ, ನಿನಗೆ ರಾಜ್ಯವೇ ಅಷ್ಟು ದೊಡ್ಡದಾಯ್ತಾ ಅಂತ ಹೇಳಿ, ಶತ್ರುಘ್ನ ನನ್ ಕೇಳಿ ತಡ್ಕೊಳಕ್ ಆಗಿಲ್ಲ ಅಂತ ಹೇಳಿ ಹೆಂಗೆ ಗರ ಬಡದ್ರೆ ಹಂಗೆ ಕುತ್ಕೊಂಬಿಟ್ಟ, ಹಂಗೆ ಏನಾಯ್ತು ಹೇಳು ಅಂದಾಗ ಕೈಕೇಯಿ ಹೇಳ್ತಿದ್ದಾಳೆ, ಈ ತರ ನಾನ್ ವರ ಕೇಳಿದ್ದೆ, ಆ ವರದಿಂದ ರಾಮನನ್ನ ಕಾಡಿಗೆ ಕಳಿಸ್ದೆ, ನಿನಗೋಸ್ಕರ ರಾಜ್ಯವನ್ನು ತೆಗೆದಿಟ್ಕೊಂಡಿದೀನಿ ಬಾ ಪಟ್ಟಾಭಿಷೇಕವನ್ನ. ನೀನು ನಿಜವಾಗ್ಲೂ ನನ್ನ ತಾಯಿಯೇನಾ, ನಾನು ಏನ್ ಪಾಪ ಮಾಡಿದ್ದೆ ನೀನು ಹೊಟ್ಟೆಲ್ ಹುಟ್ಟೋದಕ್ಕೆ, ಪಾಪಿ
ಈ ತೀರದ ಕಳಂಕವನ್ನು ತಂದ್ಬಿಟ್ಟಿಯಲ್ಲ, ಈ ಒಂದು ಕುಲಕ್ಕೆ ಎಂಥ ಪಾಪ ಕರ್ಮ ಮಾಡಿದ್ಯಾ, ಜನ್ಮ ಜನ್ಮಗಳಾದ್ರೂ ಈ ಪಾಪವನ್ನು ನಾವು ತೊಳ್ಕೊಳಕ್ ಸಾಧ್ಯ ಇದೆಯಾ ಅಂತ ಹೇಳಿ, ಹಾಗೆ ಒಂದು ಬೆಂಕಿಯಲ್ಲಿ ಒಂದು ಹುಳು ಬಿದ್ದರೆ ಎಷ್ಟು ಇಲಿ ಒದ್ದಾಡುತ್ತೆ, ಆ ಥರ ಒದ್ದಾಡ್ತಿದ್ದಾನೆ ಭರತ. ಹೇಳ್ದ, ನಾನು ಏನು ಪಾಪ ಮಾಡಿದ್ನೋ, ಈಗಲೇ ನೀನನ್ನು ಕೊಂದಾಕ್ಬಿಡ್ಬಲ್ಲೆ ಅಂತ ಕಡ್ಗನ್ ತೆಗೆದ್ಬಿಟ್ಟ. ಅಷ್ಟರೊಳಗೆ ಶತ್ರುಘ್ನ ಬಂದ, ಅಣ್ಣ ಇರು ಸ್ವಲ್ಪ ಇರು, ಆತರ ಪಡ್ಬೇಡ, ಏನಕ್ಕೂ ಈ ಕಾಲದ ಮುಂದೆ ನಾವೆಲ್ಲ ಏನಿಲ್ಲ ಅಣ್ಣ, ಕಾಲ ತನ್ನ ಒಂದು ಇದನ್ನ ತೋರಿಸಿದೆ, ಅಮ್ಮನೂ ಚಿಕ್ಕಮ್ಮನೂ ತುಂಬಾ ಒಳ್ಳೆಯವಳೆ, ಯಾಕೆ ಈ ತರ ಎಲ್ಲ ಆಯ್ತು ನನಗೂ ಗೊತ್ತಿಲ್ಲ ಅಂತ ಹೇಳಿ ಆ ಖಡ್ಗ ಒಂದು ಪಕ್ಕಕ್ಕೆ ಹಾಕ್ತಾನೆ. ಅವಾಗ ಅವನು ಹೇಳ್ತಾನೆ, ರಾಮಚಂದ್ರ ಪ್ರಭು ಮುಖ ನೋಡ್ಕೊಂಡು ನೀನ್ ಬಿಡ್ತಾ ಇದ್ದೀನಿ, ಹಿಂದೆ ಆದ್ರೆ ನಿನ್ನ ಒಂದೇ ಒಂದು ನಿನ್ನ ಕತ್ತನು ಒಂದೇ ಏಟಿಗೆ ತೆಗೆದು ಬಿಡ್ತಿದ್ದೆ, ಛೀ ಪಾಪಿ, ನಿನ್ನ ಒಂದು ರಾಜ್ಯವೂ ಬೇಡ, ನಿನ್ನ ಮುಖನೂ ನಾನು ನೋಡಲ್ಲ ಅಂತ ಹೇಳಿ ಅವಾಗ ಕುಲಗುರು ಆದಂತ ವಸಿಷ್ಠ ಹತ್ರ ಹೋಗಿ, ಇನ್ನ ಅಣ್ಣ ಅವರಿಬ್ರು ಇಲ್ಲ, ಲಕ್ಷ್ಮಣನೂ ಇಲ್ಲ ಇವಾಗ, ಅದಕ್ಕೆ ಅವರಿಬ್ರಿಗಿಂತ ನಾನೇ ಅಲ್ವಾ ಇವಾಗ ಇರೋದು, ನನ್ನ ತಂದೆಯ ಕಾರ್ಯಗಳು ಮಾಡೋಕೆ ಮುಂದೆ ಏನು ಅಣಿಗಳು ಮಾಡ್ಕೋಬೇಕು ಮಾಡ್ಕೊಳ್ಳಿ ಅಂದಾಗ, ವಸಿಷ್ಠರು ಹೇಳಿದಂತ ಮಾತು ಭರತನಿಗೆ ಆ ಒಂದು ಗುಡುಗು ಮಿಂಚು ಸಿಡಿಲು ಎಲ್ಲ ಒಟ್ಟಿಗೆ ತಲೆ ಮೇಲೆ ಬಿದ್ದಂಗೆ ಆಗೋಯ್ತು. ವಸಿಷ್ಠರು ಹೇಳಿದ್ರು, ಅಪ್ಪ ನಿನ್ನ ತಾಯಿ ಮಾಡಿದಂತ ತಪ್ಪಿಗೆ ನಿಮ್ಮ ಅಪ್ಪ ಕೈಕೇಯಿ ನನ್ನ ಹೆಂಡತಿ ಎಲ್ಲ ಭರತ ನನ್ನ ಮಗ ಅಲ್ಲ ಅಂತ ಹೇಳ್ಬಿಟ್ರು, ಆದ್ರಿಂದ ನೀನು ಆ ಪಿತೃ ಕರ್ಮಗಳು ಮಾಡೋಕೆ ನಿನ್ಗೆ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ರು, ನಿಮ್ಮಿಬ್ಬರನ್ನ ತನ್ನವರು ಅಂತ ಒಪ್ಕೊಂಡಿಲ್ಲ, ನಿಮ್ಮನ್ನ ಅವರು ಬೇರೆ ಮಾಡಿಬಿಟ್ಟಿದ್ದಾರೆ, ನಿಮ್ಗೆ ಏನೂ ನಿಂಗೆ ಆ ಒಂದು ಕರ್ಮ ಮಾಡೋಕಂತ ಯೋಗ ನಿನಗೆ ಇಲ್ಲಪ್ಪ, ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ರು. ಅವಾಗ ತುಂಬಾ ನೋವಾಯ್ತು ಭರತನಿಗೆ, ಪಾಪಿ ನಿನ್ನ ಹೊಟ್ಟೆಲಿ ಹುಟ್ಟಿದ್ದಕ್ಕೆ ಇದು ಬೇಕಾಗಿತ್ತಲ್ವೇ ನನಗೆ ಅಂತ ಹೇಳಿ ಎಷ್ಟು ನೊಂದ್ಕೋತಾನೆ. ಅವಾಗ ಶತ್ರುಘ್ನ ಹೇಳ್ತಾನೆ, ನಾನು ಇಷ್ಟೊಂದು ಪಾಪಿಯಪ್ಪ, ನೀನಾದ್ರೂ ಮಾಡೋ ನಾಲ್ಕು ಜನ ನೋಡಿ, ದಶರಥ ಮಹಾರಾಜರಿಗೆ ನಾಲ್ಕು ಜನ ಇದ್ರು ಪ್ರಾಣ ಬಿಡುವಾಗ ಯಾರೂ ಇಲ್ಲ, ಏನು ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಆ ಒಂದು ಭಗವಂತ ಯಾರ್ಯಾರಿಗೆ ಏನೇನು ಯಾವ್ಯಾವಾಗಿ ಇಟ್ಟಿದ್ದಾನೋ ಗೊತ್ತಿಲ್ಲ. ಹರಿ ಚಿತ್ತ ಸತ್ಯ ನಮ್ಮ ಹರಿ ಚಿತ್ತ ಸತ್ಯ ನರ ಚಿತ್ತಕ್ಕೆ ಬಂದದು ಲವಲೇಶ ನಡೆಯದು, ಹರಿ ಚಿತ್ತ ಸತ್ಯ ನಮ್ಮ ಹರಿ ಚಿತ್ತ ಸತ್ಯ. ಹೀಗೆ ಭಗವಂತ ಲೀಲೆ ಆಟ ಆಡಿಸ್ತಾ ಇದ್ದಾನಣ್ಣ, ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀಯ, ಬಿಡು ನೊಂದ್ಕೋಬೇಡ ಅಂತ ಹೇಳಿ ಆ ಅಪರಕರ್ಮಗಳನ್ನೆಲ್ಲ ಶತ್ರುಘ್ನ ಮಾಡ್ತಾನೆ. ಅದಾದ್ಮೇಲೆ ಈ ರಾಜ್ಯವೂ ಬೇಡ ಏನು ಬೇಡ ಅಂತ ಹೇಳಿ ರಾಮನನ್ನು ಹುಡ್ಕೊಂಡು ಹೋಗ್ತೀನಿ, ರಾಮನ ಜೊತೆ ಹೇಗೆ ಲಕ್ಷ್ಮಣ ಕಾಡಲ್ಲಿದ್ದಾನೋ ಆ ಕಾಡಲ್ಲೇ 14 ವರ್ಷವೂ ನಾನು ಇದ್ದು ಬಿಡ್ತೀನಿ ಅಂತ ಹೇಳಿ, ಯಾವಾಗ ಅಪರಕರ್ಮವೆಲ್ಲ ಆಯ್ತೋ ಅವರ ಪಾಪ ಮೂರೂ ಜನ ದಶರಥ ಮಹಾರಾಜರು ಹೇಳಿರ್ತಾರೆ, ನೀನ್ ಮಾಡುವ ತಪ್ಪಿಗೆ ಅವರಿಬ್ಬರು ಸೌಮಂಗಲ್ಯವನ್ನು ಕಳ್ಕೋತಾರೆ, ಪಾಪಿ ನೀನ್ ಕಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಅವರಿಬ್ರಿಗೂ ಸೌಮಂಗಲ್ಯ ಹೋಗುತ್ತೆ, ಏನು ಕಿವಿಲಿ ಬೀಳ್ತಿಲ್ಲ ಇವಳಿಗೆ, ಅಕ್ಕ ಕಾಲ ಆತರ ಅವಳನ್ನ ಕೆಟ್ಟವಳಾಗಿ ಮಾಡ್ಬಿಡ್ತು. ಅವಾಗ ಭರತ ಹುಡ್ಕೊಂಡ್ ಬರ್ತಾ ಇದ್ದಾನೆ, ಮೇಲಿಂದ ಒಂದ್ ಮರದಿಂದ ನೋಡ್ತಿದ್ದಾನೆ ಲಕ್ಷ್ಮಣ. ಹೇಳ್ದ, ನೋಡ್ದಿಯ ಅಣ್ಣ, ರಾಜ್ಯ ಎಲ್ಲ ಕೊಟ್ಟ ಮೇಲೂ ತಿರ್ಗಾ ಬರ್ತಿದ್ದಾನೆ ಭರತ, ಏನು ಕೆಟ್ಟ ಬುದ್ಧಿ ಇವನಿಗೆ, ಏನೋ ಮನಸ್ಸಲ್ಲಿ ಕೆಟ್ಟದೇ ಇಟ್ಕೊಂಡು ಬಂದಿದ್ದಾನೆ ಅಂತ. ಅವಾಗ ರಾಮಚಂದ್ರ ಪ್ರಭು ಹೇಳ್ತಾರೆ, ಯಾಕೋ ಇಷ್ಟೊಂದು ಕೋಪ ಮಾಡ್ಕೋತೀಯ, ಇಷ್ಟೊಂದು ದುಡುಕ್ತೀಯ, ಲಕ್ಷ್ಮಣ ಸ್ವಲ್ಪ ತಿರು, ಅವನ್ ಬಂದು ಏನು ಹೇಳ್ತಾ ಅಂತನಾದ್ರೂ ಕೇಳು, ಅಲ್ಲ ನನ್ನನ್ ಕೊಲ್ಲಕ್ ಬರೋನು ನಮ್ಮಂತರನೇ ನಾರ್ಮಡಿ ಉಟ್ಕೊಂಡು ತಲೆಗೆಲ್ಲ ಕಳ್ಳಿ ಹಾಲು ಹಾಕೊಂಡು ಜಟೆ ಕಟ್ಕೊಂಡು ದೇವ್ರ ನಾಮ ಹೇಳ್ಕೊಂಡು ರಾಮ 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 ಅಂತ ಅವನನ್ನ ನೋಡೋ ಕಣ್ಣು ಇಂದ ಹಂಗೆ ಧಾರಾಕಾರವಾಗಿ ನೀರು ಸುರಿತಿದೆ, ಸ್ವಲ್ಪ ಇರೋ ಅವನ್ ಏನ್ ಹೇಳ್ತಾನೆ ಅಂತ ಕೇಳೋ ಅಂದಾಗ, ಬಂದಂತ ಭರತ ಬೇರೆಲ್ಲ ಹಾಗೆ ಪೂರ್ತಿ ಬಿಟ್ಕೊಂಡಂತ ಒಂದು ಮರ ಹೇಗೆ ದಡಾರ ಅಂತ ಬೀಳುತ್ತೆ, ಹಾಗೆ ರಾಮಚಂದ್ರ ಪ್ರಭು ಕಾಲ್ ಮೇಲೆ ಬಿದ್ದು ಹಂಗೆ ಹೊರಳಾಡ್ತಾನೆ, ಕಾಲ್ ಎರಡನ್ನು ಹಿಡ್ಕೊಂಡು, ಅಣ್ಣ ಯಾವ ಜನ್ಮದಲ್ಲಿ ನಾನ್ ಮಾಡಿದ ಪಾಪ ನಿನಗ್ ಮಾಡಬಾರ್ದು, ತಪ್ಪು ಮಾಡ್ಬಿಟ್ನಲ್ಲ ನಾನ್ ಮಾಡಿದ ತಪ್ಪೇನಣ್ಣ ಅಂತ ಹೇಳಿ ಹೊರಳಾಡ್ತಾ ಇದ್ದಾನೆ. ಅವಾಗ ಎತ್ತಿ ನಿಧಾನಕ್ಕೆ ಸಮಾಧಾನ ಮಾಡ್ತಿದ್ದಾನೆ ರಾಮಚಂದ್ರ ಪ್ರಭು, ಭರತ ಇದೇನು ಇಷ್ಟೊಂದು ನೀನ್ ಇಷ್ಟೊಂದು ನೊಂದ್ಕೊಂಡ್ರೆ ನನಗೆ ನೋಡ್ಲಾರೆ ಕಣ, ನಾನು ಯಾಕೋ ಇಷ್ಟೊಂದು ನೊಂದ್ಕೊಂಡಿದ್ಯಾ, ಅಪ್ಪ ಹೇಳು ಹೇಳಪ್ಪ ಅಂತ ಹೇಳಿ ಹಂಗೇ ಆಲಿಂಗನ ಮಾಡ್ಕೊಂಡು
ಅವನ ಸಮಾಧಾನ ಮಾಡ್ತಿದ್ದಾರೆ, ಬೆನ್ನೆಲ್ಲ ಸವರ್ತಾ ಇದ್ದಾರೆ. ಯಾಕಪ್ಪ, ಏನಾಯ್ತಪ್ಪ, ಯಾಕೋ ಇಷ್ಟೊಂದು ಅಂದ್ಕೊಂಡಿದ್ಯಾ, ನಾನು ಎಲ್ಲೋ ಹೋಗ್ಬಿಡ್ತೀನಿ, 14 ವರ್ಷ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಬಂದಿದ್ದೀನಪ್ಪ, ಹಿಂಗೆ ಹಂಗೆ ನೋಡ್ತಿದಂಗೆ 14 ವರ್ಷ ಆದ ತಕ್ಷಣ ಬರ್ತೀನೋ, ಇಷ್ಟೊಂದು ಯಾಕೋ ಅಂದ್ಕೊಂಡಿದ್ಯಾ. ಹುಳು ಬೆಂಕಿ ಮೇಲೆ ಬಿದ್ದಂಗೆ ಆಡ್ತಿದ್ಯಲ್ಲೋ ಅಪ್ಪ, ಏನಾಯ್ತು ನಿನಗೆ, ನಿನ್ನ ದುಃಖಕ್ಕೆ ಏನು ಕಾರಣ ಹೇಳಪ್ಪ ಅಂದಾಗ, ಅಣ್ಣ ಪಿತೃವಾಕ್ಯ ಪರಿಪಾಲನೆ ಮಾಡಬೇಕು ಅಂತ ಹೇಳಿ ಕಾಡಕ್ಕೆ ಬಂದು ನೀನು ಒಳ್ಳೆಯವನಾಗ್ಬಿಟ್ಟೆ, ತನ್ನ ಮಗನಿಗೇನೋ ಒಳ್ಳೇದು ಮಾಡ್ತೀನಿ ಅಂತ ಮಾತೃವಾತ್ಸಲ್ಯದ ವರಗಳನ್ನು ಕೇಳಿ ನಮ್ಮಮ್ಮ ಒಳ್ಳೆಯವಳಾಗ್ಬಿಟ್ಲು. ಇಕ್ಷ್ವಾಕು ವಂಶ ಕುಲತಿಲಕರಾದಂಥ ನಮ್ಮಪ್ಪ ಹೇಳಿದ ಮಾತದಂತೆ ನಡ್ಕೋತೀನಿ ಅಂತ ವರವನ್ನು ಕೊಟ್ಟು ಅವರು ಒಳ್ಳೆಯವರಾಗ್ಬಿಟ್ರು. ಸುಮಿತ್ರಾ ಮಾತೆ ಲಕ್ಷ್ಮಣನನ್ನು ನಿನ್ನ ಜೊತೆ ಕಳಿಸಿ ಅವಳು ಒಳ್ಳೆಯವಳಾಗ್ಬಿಟ್ಲು. ಕೌಸಲ್ಯ ಮಾತೆ ಗಂಡನ ಮಾತಿಗೆ ಕಟ್ಟುಬಿದ್ದು ರಾಮನನ್ನು ಕಾಡಕ್ಕೆ ಕಳಿಸಿ ಅವಳು ಒಳ್ಳೆಯವಳಾಗ್ಬಿಟ್ಲು. ಪ್ರಜೆಗಳೆಲ್ಲ ರಾಮನಂತ ರಾಜ ಇರ್ಬೇಕಾದ್ರೆ ಈ ಭರತ ಈ ತರ ಬಂದಲ್ಲ ಅಂತ ಕೋಪ ಮಾಡಿಕೊಂಡು ನನ್ನ ಮೇಲೆ, ಅಣ್ಣ ಅವರು ಯಾಕೆ ಒಳ್ಳೆಯವ್ರು ಗೊತ್ತಾ, ಇಂಥ ರಾಮ ಇರ್ಬೇಕಾದ್ರೆ ಯಾಕೆ ದೊಡ್ಡವನು ಇರ್ಬೇಕಾದ್ರೆ ಚಿಕ್ಕವನ ಆಳ್ಬೇಕು ಅಂತ ಹೇಳಿ ನ್ಯಾಯವನ್ನು ಧರ್ಮವನ್ನು ಹೇಳಿ ಅವರು ಒಳ್ಳೆಯವರಾಗ್ಬಿಟ್ರು ಪ್ರಜೆಗಳೆಲ್ಲ. ಸುಮಂತ್ರರು ರಾಜಾಜ್ಞೆಯನ್ನು ಹೇಳ್ದಂಗೆ ಮಾಡಿ ಅವರು ಒಳ್ಳೆಯವರಾಗ್ಬಿಟ್ರು. ವಸಿಷ್ಠರು ಅಪ್ಪ ಹೇಳ್ದಂಗೆ ನಡ್ಕೊಂಡು ಅವರು ಒಳ್ಳೆಯವರಾಗ್ಬಿಟ್ರು. ಶತ್ರುಘ್ನ ಅಪ್ಪನಿಗೆ ಅಪರಕರ್ಮವನ್ನೆಲ್ಲ ಮಾಡಿ ಅವನು ಒಳ್ಳೆಯವನಾಗ್ಬಿಟ್ಟ. ಅಣ್ಣ ಅಪ್ಪ ಏನಿಲ್ಲ ಗೊತ್ತಾ ನಿನಗೆ, ಅಪರಕರ್ಮ ಕೂಡ ಮಾಡಕ್ ನನ್ನ ಕೈಲಿ ಆಗ್ಲಿಲ್ಲ ಅಣ್ಣ. ಯಾಕೆ ಗೊತ್ತಾ, ಅಪ್ಪ ನನ್ನನ್ನ ಅಮ್ಮನ್ನ ಬಹಿಷ್ಕಾರ ಹಾಕ್ಬಿಟ್ರು. ನಾನು ಮಾಡಿದಂಥ ಪಾಪ ಏನು ಗೊತ್ತಾ ಅಣ್ಣ, ನಾನು ಹುಟ್ಟದೆ ಹೋಗಿದ್ರೆ, ನಮ್ಮ ತಾಯಿ ಗರ್ಭದಲ್ಲಿ ನಾನು ಬರದೆ ಹೋಗಿದ್ರೆ ಇವತ್ತು ಈ ದಿನ ನೀನ್ ನೋಡ್ಬೇಕಾಗ್ದಿಲ್ಲ. ನನ್ನಿಂದನೇ ಅಲ್ವಾ ಅಣ್ಣ ಇಷ್ಟೆಲ್ಲ ಈ ಒಂದು ಇಷ್ಟು ಅಘಾತ ಆಗಿರೋದು ನಮ್ಮ ವಂಶಕ್ಕೆ ಅಂತ ಹೇಳಿ ಕಣ್ಣಿಂದ ಧಾರಾಕಾರವಾಗಿ ನೀರು ಸುರಿಸ್ತಾ ಇದ್ದಾನೆ. ಕೈ ಎರಡೂ ಸೇರಿಸಿ, ಅಣ್ಣ ಈ ಒಂದು ತಪ್ಪಿಗೆ ಎಷ್ಟು ಜನ್ಮದಲ್ಲಿ ನಾನು ಈ ಒಂದು ತಪ್ಪಿಗೆ ಕ್ಷಮೆ ಕೇಳಬೇಕು, ನನಗೆ ಈ ಲವಲೇಶವಾದರೂ ನನಗೆ ಈ ಒಂದು ತಪ್ಪಿಗೆ ಸರಿ ಮಾಡ್ಕೊಳ್ಳಕ್ಕೆ ಇದೆಯಾ, ಏನು ಎಷ್ಟು ಜನ್ಮ ಎತ್ಕೋಬೇಕು ಗೊತ್ತಿಲ್ಲ ನನಗೆ ಅಂದ್ರೆ, ರಾಮ ಹೇಳ್ತಾನೆ ಅಪ್ಪ ನಿಂದೇನು ತಪ್ಪಿಲ್ಲ ಅಣ್ಣ, ನಾನು ಸರಿಯೋ ನದಿಗೆ ಸ್ನಾನ ಮಾಡಕ್ಕೆ ಹೆಂಗೆ ಹೋಗ್ತೀನಿ ಗೊತ್ತಾ, ಜನಗಳೆಲ್ಲ ನಾನು ನೋಡಿದ್ರೆ ಪಾಪಿ ಇವನಿಂದನೇ ರಾಮಚಂದ್ರ ಪ್ರಭು ಕಾಡಿಗೆ ಹೋದ್ರು, ಪಾಪಿ ಇವನಿಂದನೇ ರಾಮಚಂದ್ರ ಪ್ರಭು ನಾಡು ಇಲ್ಲದೆ ಕಾಡಾಯಿತು ಅಂತ ಹೇಳಿ ನನ್ನ ಮುಖ ತಿವಿತಾರನ್ನ ಹಿಡ್ಕೊಂಡು, ಅದಕ್ಕೆ ನಾನು ಏನು ಗೊತ್ತಾ ಮಾಡ್ತೀನಿ, ಬೆಳಗಿನ ಜಾವ ಗಂಡ ಸತ್ತವ್ರು ಹೇಗೆ ಯಾರಿಗೂ ಮುಖ ತೋರಿಸ್ದೆ ಹೋಗಿ ಸದಿಯು ನದಿಲಿ ನಾ ಸ್ನಾನ ಮಾಡ್ತಾರೋ ಹಾಗೆ ಹೋಗಿ ನನ್ನ ಮುಖ ಮುಚ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ ಅಣ್ಣ. ಅಣ್ಣ ನಾನು ಇದಕ್ಕಿಂತ ಇನ್ನೇನು ಮಾಡಬಲ್ಲೆ ಅಣ್ಣ, ಅಣ್ಣ ನನಗೆ ರಾಜ್ಯವೂ ಬೇಡ ಏನೂ ಬೇಡ, ನೀನು ಬಂದ್ಬಿಡಣ್ಣ, ನೀನು ಒಬ್ಬನೇ ಸಾಕು ನನಗೆ, ರಾಜ್ಯ ಬೇಡ ಏನೂ ಬೇಡ ಅಣ್ಣ ಅಂತ ಎಷ್ಟು ಕಣ್ಣೀರ ಕಂಬನಿ ಹರಿಸ್ತಾ ಇದ್ದಾನೆ. ಅವಾಗ ರಾಮಚಂದ್ರ ಪ್ರಭು ಹೇಳಿದ್ರು, ಲಕ್ಷ್ಮಣನ್ ನೋಡಿ ಹೇಳ್ತಾರೆ, ಪಾತಿಯಾಡ ಅವ ಎಪ್ಪಡಿ ಉರುಗಿನ್ರಕಾ, ಎಪ್ಪಡಿ ಕಷ್ಟಪಟ್ಟಿರ್ಕಾ, ಕಣ್ಣಲ್ಲಿ ಎಪ್ಪಡಿ ಜಲ ಒಂದಿರ್ಕೆ, ಇವನಾಡ ನಮ್ಗೆ ತೀಂಗ ನೆನಪ, ಇವನ ಪಾತ ನೀ ಎನ್ನ ಚೊನ್ನೆ, ರಾಜ್ಯದಕ್ಕಾಗ ನಮ್ಮಳ ಕೊಲ್ಲ ಒಂದಿರ್ಕಾನ್ ಚೊನ್ನಿಯೇ, ಮುನ್ನ ಪಿನ್ನ ಪಾತದಾನಡ ನಮ್ಮ ಅಣ್ಣ ತಂಬಿಯ ನಮ್ಮದಾನಡ ಪುರಿಂಜಿಕಣೋ, ನಮ್ಮ 4 ಪೇರು ದಶರಥ ಮಹಾರಾಜಕ್ಕೆ ಇರ್ಕೊನ್ನ, ಒತ್ತಡ ಒತ್ತರು ಒತ್ತು 3 ಪೇರು ನಿನ್ನ 3 ಪೇರು ಎನಕ್ ಸಮಂದಾಂಡ ಅಪ್ಪಡಿನ್ ಸೊಲ್ರ ರಾಮನ್. ಅವಾಗ ರಾಮಚಂದ್ರ ಪ್ರಭು ಹೇಳ್ತಾನೆ, ಅಪ್ಪ ಭರತ ನೀನು ಖಂಡಿತ ನೊಂದ್ಕೋಬೇಡ, ಯಾಕೆ ಗೊತ್ತಾ, 1000 ಭರತ ಆದ್ರೂ ಒಂದು ರಾಮ ಆಗಕ್ ಸಾಧ್ಯವಿಲ್ಲ. ಯಾಕೆ ಗೊತ್ತಾ, ಎಲ್ಲಾ ಕಷ್ಟವನ್ನು ಸಂಕಟವನ್ನು ಅವಮಾನಗಳನ್ನು ಎಲ್ಲ ನೀನ್ ತಡ್ಕೊಂಡು ರಾಜ್ಯದಿಂದ ಬಂದೆ, ನಾನು ಎಲ್ಲವನ್ನೂ ನಿನಗ್ ಬಿಟ್ಬಿಟ್ಟು ನಿನ್ನ ಮಾತ್ರ ಕಷ್ಟದಲ್ಲಿ ಬಿಟ್ಬಿಟ್ಟು ನಾನ್ ಬಂದ್ಬಿಟ್ಟೆ, ನಿನ್ನ ಗುಣಕ್ಕೆ ನಿನ್ನ ಒಂದು ಮನಸ್ಸಿಗೆ ನಿನ್ನ ಒಳ್ಳೆ ಮನಸ್ಸಿಗೆ 1000 ರಾಮ ಹಾಕಿದ್ರು ಒಂದು ಭರತ ಆಗಲ್ಲ, ಅದಕ್ಕೆ ರಾಮಾಯಣದಲ್ಲಿ ಭರತನಿಗೆ ಮಾತ್ರ ರಾಮ ಭರದಾಳ್ವಾರ್ ಅಂತ ಹೇಳಿ, ಇನ್ಯಾರಿಗೂ ಆಳ್ವಾರ್ ಅಂತ ಹೆಸರು ಬರಲಿಲ್ಲ, ರಾಮನೇ ಹೇಳಿದ್ರು ಅಪ್ಪ ನಿನ್ನ ಒಳ್ಳೆ ಮನಸ್ಸಿಗೆ ನೀನು ಭರದಾಳ್ವಾರ್ ಕಣೋ, ಆಳುವವನು ನಿನ್ನ ಒಳ್ಳೆ ಗುಣದಿಂದ ನಮ್ಮನ್ನೆಲ್ಲ ಆಳುವವನು, ಅದನ್ನ ನೊಂದ್ಕೋಬೇಡ ಅಂತ ಹೇಳಿ ಹಾಗೆ ಬಾಚಿ ತಪ್ಕೊಂಡು, ಅವಾಗ ಅಪ್ಪ ನೀನು ನಾನ್ ಬರ್ದೇ ಹೋದ್ರು ನಿನ್ನ ಒಂದು ಏನ್ ಬೇಕೋ ಬೇಡಿಕೆ ಇದೋ ಹೇಳು ಅಂತಂದಾಗ ನಿನ್ನ ಒಂದು ಪಾದುಕೆಗಳನ್ನು ಕೊಡು ಅಂತಂದೇಳಿ, ಪಾದುಕೆ ನಿನ್ನ ಪಾದುಕೆ ಪಟ್ಟಾಭಿಷೇಕ ಮಾಡ್ತೀನಿ, ಅದು ರಾಜ್ಯವನ್ನು ಆಳಲಿ, 14ನೇ ವರ್ಷ ಒಂದು ಕ್ಷಣ ಆ ಕಡೆ ಈ ಕಡೆ ಆದ್ರೂ ನಾನು ಅಗ್ನಿಯಲ್ಲಿ ನನ್ನ ಆಹುತಿ ತಾವು ಮಾಡ್ಕೊಂಡ್ಬಿಡ್ತೀನಿ ನನ್ನನ್ನ ಅಂತ ಹೇಳ್ತಾರೆ. ಅವಾಗ
ಬರದಾಳ್ವಾರ್ ತಂದೆ ಏನು ತಪ್ಪಿಲ್ದೆ ಹೋದ್ರು ಸಹ ನಾನೇ ದಾನ್ ಆಯಿಡ್ಗೆ, ನಾನ್ ಮಾಡಿದ್ದು ತಪ್ಪು ಅಂತ ಹೇಳ್ತಾನಲ್ಲ, ಈ ಗುಣ ಒಂದು ಶ್ರೀ ವೈಷ್ಣವನಿಗೆ, ಒಂದು ಭಗವತನಿಗೆ, ಭಾಗವತನಿಗೆ, ಒಂದು ಒಳ್ಳೆ ಸಂಸ್ಕಾರವಂತರಿಗೆ ಇರ್ಬೇಕು. ಯಾಕೆಂದ್ರೆ ಇವಾಗ ನಮ್ಮಲ್ಲಿ ಏನೋ ಕೆಟ್ಟ ಗುಣ ಇದೆ, ಆ ಕೆಟ್ಟ ಗುಣ ನಮ್ಮನ್ನ ದೇವ್ರ ಹತ್ರ ಹೋಗೋದಕ್ಕೆ ತಡಿತಾ ಇದೆ ನಮ್ಮನ್ನ. ಅವಾಗ ನಮ್ಗೆ ತುಂಬಾ ಬೇಕಾದವರು, ನಿಮ್ಗೆ ಈ ಗುಣ ಕೆಟ್ಟ ಗುಣ ಇದೆ, ಇದನ್ನ ಕಡಿಮೆ ಮಾಡ್ಕೊಂಡ್ರೆ ನೀವು ನಿಮ್ಮ ಒಂದು ಭಕ್ತಿ ಸಾಮ್ರಾಜ್ಯ ಇದರಲ್ಲಿ ತುಂಬಾ ಮುಂದೆ ಹೋಗ್ತೀರಾ ಅಂದ್ರೆ, ನಿಮ್ಗೆ ತುಂಬಾ ಕೋಪ ಇದೆ, ಈ ಕೋಪವನ್ನು ಕಡಿಮೆ ಮಾಡ್ಕೊಂಡ್ರೆ ನಿಮ್ಗೆ, ಯಾಕಂದ್ರೆ ಕೋಪ ತುಂಬಾ ಕೆಟ್ಟದ್ದು. ನಮ್ಮ ಭಕ್ತಿ ಜೀವನದಲ್ಲಿ ಒಂದು ಸನ್ಯಾಸ ಜೀವನದಲ್ಲೆಲ್ಲ ಕೋಪ ಬಂತು. ನಿಜವಾಗ್ಲಿ ಎಲ್ಲರಿಗೂ ಕೋಪ ಒಳ್ಳೇದಲ್ಲ, ಬಿ ಪಿ ಜಾಸ್ತಿ ಆಯ್ತಂದ್ರೆ ಬೇಕಾದಷ್ಟು ಆರೋಗ್ಯ ಸಮಸ್ಯೆಗಳು ಬರುತ್ತೆ, ಆದ್ರಿಂದ ಕೋಪ ಮಾಡ್ಕೋಬೇಡಿ ಅಂತ ಅವ್ರು ಹೇಳಿದ್ರೆ, ಅವ್ರು ಯಾಕೆ ಹೇಳಿದ್ರು, ನಮ್ಮ ಒಳ್ಳೇದಕ್ಕೋಸ್ಕರ ಹೇಳಿದ್ರು ಅಂದ್ರೆ, ಹೌದು ನನಗೆ ಸ್ವಲ್ಪ ಕೋಪ ಜಾಸ್ತಿನೇ, ನಾನು ಇನ್ಮೇಲೆ ಆ ಕೋಪವನ್ನ ಸ್ವಲ್ಪ ಹದ್ದುಬಸ್ತರ ಇಟ್ಕೊಳಕ್ ಪ್ರಯತ್ನ ಪಡ್ತೀನಿ ಅಂತ ನಾವು ಒಪ್ಕೋಬೇಕು. ನಮ್ಮಕ್ಕುಳ್ಳ ಕುಟ್ರಂ ಇರುಕನ್ ಅಲ್ಲವಾ ಸೊನ್ನ ಅಂದ ಕುಟ್ರತ್ತ ನಮ್ಮ ಒತ್ತುಕೊಣ. ಮೊದಲ ಒತ್ತುಕರದು ಪೆರಿಯ ರೊಂಬ ಪೆರಿಯ ವಿಷಯಂ, ಒತ್ತುಂಡ ಅದ ತಿರುತಿಕ್ಕದ ಅದೋಡ ರೊಂಬ ಪೆರಿಯ ವಿಷಯಂ. ಆತರ ಒಪ್ಕೊಳ್ಳೋರು ಒಳ್ಳೆ ಮಾನವನಿಗಿಂತ ಒಂದು ಒಳ್ಳೆ ಇದು ಸ್ಥಾನಕ್ಕೆ ಹೋಗ್ತಾರೆ, ಒಪ್ಕೊಂಡು ಅದನ್ನ ತಿದ್ಕೊಳ್ಳೋರು ದೇವ ಮಾನವರಾಗ್ಬಿಡ್ತಾರೆ. ಆದ್ರಿಂದ ಅದು ತುಂಬಾ ಒಳ್ಳೆ ಗುಣ ಅದು. ಆದ್ರಿಂದ ನಾವು ಇವಾಗ ಒಂದು ಡಾಕ್ಟರ್ ಹೇಳ್ತಾರೆ, ನಿಮ್ಮ ಕೈನಲ್ಲಿ ಸ್ವಲ್ಪ ಗಾಯ ಇದೆ, ಈ ಗಾಯವನ್ನು ನೀವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಗ್ಯಾಂಗ್ರಿನ್ ಆಗತ್ತೆ. ಗ್ಯಾಂಗ್ರಿನ್ ಆಯ್ತು ಅಂದ್ರೆ ಏನ್ ಮಾಡ್ಬೇಕು, ಕೈನ ಕತ್ತರಿಸ್ಬೇಕು. ಅವಾಗ ಆ ಡಾಕ್ಟರ್ ನೋಡಿ, ರೀ ಏನ್ರಿ ನಿಮ್ಗೆ ಅಷ್ಟೊಂದು ಧೈರ್ಯ, ನನ್ ಕೈ ಕತ್ತರಿಸ್ಬೇಕು ಅಂತ ಹೇಳ್ತೀರಾ ಅಂತ ಕೋಪ ಮಾಡ್ಕೋತೀವ ನಾವು. ಇಲ್ಲ ಅಲ್ಲ ಡಾಕ್ಟ್ರೇ, ನೀವು ನೋಡ್ದೆ ಹೋಗಿದ್ರೆ ನನ್ ಕೈಗೆ ಇರುವಂತ ರೋಗ ನನ್ ಮೈಯೆಲ್ಲ ಹರಡಿ ನನ್ಗೆ ಏನಾಗ್ತಿದ್ದೋ, ಪ್ರಾಣಕ್ಕೆ ಹಾನಿ ಆಗ್ತಿತ್ತು, ನಿಮ್ಗೆ ಅನಂತ ಕೋಟಿ ನಮಸ್ಕಾರಗಳು ಅಂತ ಹೇಳ್ತೀವಲ್ವಾ. ಇದು ಇವರು ದೇಹಕ್ಕೆ ಡಾಕ್ಟರು, ನಮ್ಮ ಕೆಟ್ಟ ಗುಣಗಳನ್ನು ಬಿಡಿ ಅಂತ ಹೇಳೋರು ನಮ್ಮ ಒಂದು ಆತ್ಮಕ್ಕೆ ಡಾಕ್ಟರ್ ಅಲ್ವಾ, ಆತ್ಮಕ್ಕೆ ವೈದ್ಯರವರು. ನಮ್ಮ ಆತ್ಮ ಪರಿಶುದ್ಧವಾಗಿದ್ರೇನೆ ಭಗವಂತನ ಒಂದು ಸನ್ನಿಧಿಯಲ್ಲಿ ಇರಕ್ ಸಾಧ್ಯ ಅಂತ ಹೇಳಿದಾಗ, ನಮ್ಮಲ್ಲಿ ಇರುವಂತ ಕೆಟ್ಟ ಗುಣಗಳನ್ನು ಬಿಡು ಅಂತ ಹೇಳಿದಾಗ ಅದು ನಿಜವಾಗ್ಲೂ ಒಳ್ಳೇದು. ಭಗವಂತ ಕೂಡ ಯಾಕೆ ಭಾಗವತರನ್ನ ಭಕ್ತರನ್ನ ಪರೀಕ್ಷೆ ಮಾಡ್ತಾನೆ ಅಂದ್ರೆ, ಆ ಒಂದು ಇದನ್ನ ಬಂಗಾರವನ್ನ ಬೆಂಕಿಯಲ್ಲಿ ಇಟ್ಟು ಇಟ್ಟು ಏನ್ ಮಾಡ್ತಾರೆ, ಅದ್ರಲ್ಲಿರುವಂತ ಕಲ್ಮಶ ಎಲ್ಲ ತೆಗಿತಾರೆ. ಭಗವಂತನು ನಮ್ಮಲ್ಲಿರುವಂತ ಕಲ್ಮಶ ತೆಗಿಬೇಕು ಅಂದ್ರೆ ನಮ್ಮನ್ನ ಪರೀಕ್ಷೆಗೆ ಒಳಮಾಡ್ತಾನೆ. ಆ ಪರೀಕ್ಷೆ ನಮ್ಗೆ ಏನಾಗುತ್ತೆ, ನಮ್ಮಲ್ಲಿರುವಂತ ಕಲ್ಮಶವೆಲ್ಲ ಹೋಗಿ ಹೇಗೆ ಬಂಗಾರ ಜನ ಜನ ಹಾಗೆ ಹೊಳಿಯತ್ತಲ್ಲ, ಆ ತರ ನಮ್ಮನ್ನು ಹೊಳಿಬೇಕು ಅಂತ ಮಾಡ್ಬೇಕು ಅಂದ್ರೆ, ಒಂದು ಶಿಲ್ಪಿ ಒಂದು ಕಲ್ಲನ್ನ ಹೊಡೆದು 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 ಆಮೇಲೆ ಅದಕ್ಕೆ ಒಂದು ಆಕಾರವನ್ನು ಕೊಡ್ತಾನೆ. ಹಾಗೇನೆ ಆಗ ಕುಲಶೇಖರ ಆಳ್ವಾರ್ ಹೇಳ್ತಾರೆ, ವಾಳಾಲ್ ಅರುತ್ತು ಚುಡಿ ಚುಡಿನುಂ ಮರುತ್ತುವನ್ ಪಾಲ್ ಮೀಳಾದ ಕಾದಲ್ ಕೊಂಡ ನೋಯಾಳನ್ ಪೋಲ್ ನಾನು ಉನ್ನೈ ಸದಾ ಸರಾ ಸರ್ವಕಾಲವು ನಿನೈತೇನ್ ಅಂತ ಹೇಳಿ ಭಗವಂತನ್ ಹೇಳ್ತಾರೆ. ವಾಳಾಲ್ ಅರುತ್ತು ಚುಡಿನುಂ, ಆಗಿನ ಕಾಲದಲ್ಲೆಲ್ಲ ಇಂಜೆಕ್ಷನ್ ಎಲ್ಲ ಇರ್ಲಿಲ್ಲಲ್ವಾ, ಒಂದು ಏನಾದ್ರೂ ಚಿಕ್ಕ ಒಳಗಡೆ ಇರುವಂತ ಕಲ್ಮಶ ತೆಗಿಬೇಕಂದ್ರೆ ಬೆಂಕಿಯಲ್ಲಿ ಚೆನ್ನಾಗಿ ಆ ಒಂದು ಚಿಕ್ಕ ಚಾಕುವನ್ನು ಇಟ್ಟು ಆ ಬೆಂಕಿಯಲ್ಲಿ ಸುಟ್ಟ ಆ ಬಿಸಿ ಇರುವಾಗ್ಲೇ ಆ ಜಾಗ ಎಲ್ಲ ಕೆರೆದು ತೆಗೆದು ಬಿಡ್ತಾರೆ. ಅವಾಗ ಎಷ್ಟು ನೋವಾಗತ್ತೆ ಅಂದ್ರೆ, ಅಪ್ಪ ಈ ವೈದ್ಯ ನನ್ನ ಬಿಟ್ಬಿಟ್ರೆ ಸಾಕು ಅಂತ ಅನ್ಸತ್ತೆ. ಆದ್ರೆ ಆಮೇಲೆ ಹಸಿ ಎಲೆ ಎಲ್ಲ ಕಟ್ಬಿಟ್ಟು ಚೆನ್ನಾಗಿ ಅದಕ್ಕೆ ವೈದ್ಯವೆಲ್ಲ ಮಾಡಿ ಒಂದ್ ಎರಡು ಮೂರು ದಿವಸ ಬಿಟ್ಕೊಂಡು ಬಂದು, ಹೇಗಿದೆ ಅಪ್ಪ ಈಗ ಅಂತಂದ್ರೆ, ಸ್ವಾಮಿ ಅವತ್ತು ನಿಮ್ ಮೇಲೆ ತುಂಬಾ ಕೋಪ ಬಂತು, ಏನ್ ಇಷ್ಟೊಂದು ಹಿಂಸೆ ಮಾಡ್ತಿದಾರಂತ, ಇವಾಗ ನನಗ್ ತುಂಬಾ ಹಾಯಾಗಿದೆ, ನೀವೇನಾದ್ರೂ ನೋಡ್ದೆ ಹೋಗಿದ್ರೆ ಈ ಕೈಯೇ ನನ್ಗೆ ಏನಾದ್ರೂ ತೊಂದರೆ ಆಗ್ಬಿಟ್ಟಿರೋದು. ಅವಾಗ ವೈದ್ಯರು ಹೇಳ್ತಾರೆ, ಅಪ್ಪ ಆಗಿನ ಸಮಯದಲ್ಲಿ ನಿನ್ಗೆ ನೋವಾದ್ರೂ ನಿನ್ನ ಪ್ರಾಣಕ್ಕೆ ಏನು ನೋವಿಲ್ದಂಗ್ ನಾನ್ ಮಾಡಿದ್ದೀನಿ, ಆದ್ರಿಂದ ಇದು ಇದರ ಇದು ನಿನ್ ಮೈನಲ್ಲಿರುವಂತ ಕಲ್ಮಶ, ಇದನ್ನ ತೆಗೆದ್ರೇನೆ ನೀನು ಪ್ರಾಣದಿಂದ ಇರ್ಬೇಕಾದ್ರೆ ನಿನ್ನನ್ನು ರಕ್ಷಿಸ್ಬೇಕು ಅಂತ ಮಾಡಿದೆ ಅಂತ. ಹಾಗೇನೆ ಈ ಒಂದು ಕೆಟ್ಟ ಗುಣಗಳೆಲ್ಲ ನಮ್ಗೆ ಇರುವಂತ ಕಲ್ಮಶ, ಆ ಕಲ್ಮಶವನ್ನು ತೆಗಿಬೇಕು ಅಂದ್ರೆ ನಾವು ಒಳ್ಳೆಯವರು ಒಂದು ಒಳ್ಳೆ ಮಾತನ್ನ ಭಗವದ್ ಭಾಗವತರು ನಮ್ಮಲ್ಲಿರುವಂತ ತಪ್ಪನ್ನ ತೋರಿಸಿದ್ರೆ ಅದನ್ನ ತಿದ್ಕೋಬೇಕು. ನಾನೇ ದಾನ್ ಆಯಿಡ್ಗೆ ಅನ್ನುವಂತ ಈ ಒಂದು ಪದ ತಿರುಪಾವಯ ಒಂದು ಹೃದಯ,
ನಾನೇ ಇದೆ ಆಯಿಡ್ಗೆ ಅವಾಗ ಈ ಸಖಿ ಏನ್ ಮಾಡಿದ್ಲು, ನಾನು ಸಮಯಕ್ಕೆ ಸರಿಯಾಗಿ ಬರ್ಲಿಲ್ಲ, ಅದ್ ನನ್ನ ತಪ್ಪು, ನನ್ನನ್ನು ಕ್ಷಮಿಸು, ಹೇಗೆ ಬರದಾಳ್ವಾ ಅಂತ ತಾನು ತಪ್ಪೇ ಮಾಡದೆ ಹೋದ್ರು ಕ್ಷಮೆ ಕೇಳಿದ್ನಲ್ಲ, ಆತರ ನಾನೇ ದಾ ನಾಡುಗೆ ವಲ್ಲೇ ಉನ್ ಕಟ್ಟುರೆಗಳ್ ಪಂಡೇ ಉನ್ ವಾಯಿರಿದುಂ ವಲ್ಲೀರ್ಗಳ್ ನೀಗಳೇ ನಾನೇ ದಾ ನಾಯಿಡುಗೆ ಒಲ್ಲೈ ನೀ ಪೋದಾಯ್ ಉನಕ್ಕೆನ್ನೆ ವೇರುಡಮೆ ನಿನಗೇನೆ ನಾವ್ ನಮ್ಗೆ ಎಲ್ರಿಗಿಂತ ನೀನು ಒಳ್ಳೆ ಜ್ಞಾನವಂತಳು. ಅದರಿಂದ ಒಲ್ಲೇ ಒಂದು ಕಟ್ಟುರಿಗಳ್ ಪಂಡೇ ಒಂದ್ ವಾಯರಿದುಂ ಅಂತ ಎಲ್ಲ ಹೇಳಿ ಆ ಒಂದು ಕೀರ್ತಿ ಅವಳ ಅವಳ ಒಂದು ಭಕ್ತಿಯನ್ನು ಹೇಳ್ತಿದ್ದಾರೆ ಇಲ್ಲಿ. ಒಲ್ಲೈ ನೀ ಪೋದಾಯ್ ಉನಕ್ಕೆನ್ನ ವೇರುಡಮೈ, ಎಲ್ಲಾರು ಪೋಂದಾರೋ, ಎಲ್ರು ಬಂದ್ಬಿಟ್ರೇನೆ ಒಬ್ಬರನ್ನು ಬಿಟ್ಟು ಹೋಗಂಗಿಲ್ಲ, ಯಾಕೆಂದ್ರೆ ನಮ್ಮ ಒಂದು ಗೋದಾ ಗೋಷ್ಠಿಯಲ್ಲಿ ಒಬ್ಬರನ್ನು ಬಿಡದಂಗೆ ಎಲ್ಲರನ್ನು ನಾವು ಕರ್ಕೊಂಡು ಹೋಗ್ಬೇಕು. ಒಲ್ಲೈ ನೀ ಪೋದಾಯ್ ಉನಕ್ಕೆನ್ನ ವೇರುಡಮೈ, ಎಲ್ಲಾರು ಪೋಂದಾರೋ, ಎಲ್ರು ಬಂದ್ಬಿಟ್ರ ಪೋಂದಾರ್ ಪೋಂದ್ ಎಣ್ಣಿಕೊಳ್, ಬಂದ್ ಎಣಿಸ್ಕೊಳ್, ಎಲ್ರು ಬಂದಿದ್ದಾರೆ. ಪೋಂದಾರ್ ಪೋಂದ್ ಎಣ್ಣಿಕೊಳ್, ವಲ್ಲಾನೈ ಕೊನ್ರಾನೈ ಮಾಟ್ರಾರೈ ಮಾಟ್ರಳಿಕೆ ವಲ್ಲಾನೈ ಮಾಯನೈ. ವಲ್ಲಾನೈ ಕೋಲಿಯಾಪೀಡಂ ಅನ್ನುವಂತ ಆನೆಯನ್ನ ಸಾಕಿದ್ದ ಕಂಸ ಆ ಕೋಲಿಯಾಪೀಡಂ ಅನ್ನುವ ಆನೆಯನ್ನ ಕೊಂದ. ವಲ್ಲಾನೈ ಕೊನ್ರಾನೈ, ಆ ಒಂದು ಆನೆಗೆ ಮೈಯೆಲ್ಲ ತುಂಬಾ ಶಕ್ತಿ ಇರುತ್ತೆ, ತಲೆಯಲ್ಲಿ ಮಾತ್ರ ಆ ಒಂದು ಇದು ಮೃದುವಾಗಿರುತ್ತೆ. ಮಕ್ಳಿಗೆ ನೋಡಿ ಸುಳಿ ಅಂತ ಇರುತ್ತೆ, ಆ ಸುಳಿ ತುಂಬಾ ಮೃದುವಾಗಿರುತ್ತೆ. ಆಮೇಲೆ ಆಮೇಲೆ ಎಣ್ಣೆ ಹಚ್ಚಿ 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 ಅದನ್ನ ಮಾಡಿದ್ರೆ ಆಮೇಲೆ ಸ್ವಲ್ಪ ಅದು ಆ ಮೃದುತನ ಕಡಿಮೆ ಆಗಿ ಚೆನ್ನಾಗಿ ಕೂಡ್ಕೊಳತ್ತೆ. ಅದೇ ತರ ಆನೆ ಮೇಲೆ ಕೂತ್ಕೊಂಡು ಅದರ ತಲೆ ಮೇಲೆ ಹೊಡೆದು ಹೊಡೆದೆ ಕೊಂದಾಕ್ಬಿಟ್ಟ ಕೃಷ್ಣ. ಅದನ್ನ ವಲ್ಲಾನೈ ಕೊನ್ರಾನೈ ಮಾಟ್ರಾರೈ ಮಾಟ್ರಳಿಕೆ ವಲ್ಲಾನೈ ಮಾಯನೈ. ಮಾಟ್ರಾರೈ ಅಂದ್ರೆ ಶತ್ರುಗಳು, ಮಾಟ್ರಾರೈ ಮಾಟ್ರಳಿಕೆ ವಲ್ಲಾನೆ, ಅವರ ಶಕ್ತಿ ಎಲ್ಲ ಹುಡುಗೋಗೋ ತರ ಮಾಡುವಂತ ಶಕ್ತಿ ಸಾಮರ್ಥ್ಯ ಇರುವವನು ಕೃಷ್ಣ ಅಂತ. ವಲ್ಲಾನೆ ಕೊನ್ರಾನೆ ಮಾಟ್ರಾರೆ ಮಾಟ್ರಳಿಕೆ ವಲ್ಲಾನೆ ಮಾಯನೈ. ವಲ್ಲಾನೆ ಆ ವಲ್ಲವನ್ನಂದ್ರೆ ಒಳ್ಳೆ ಸಾಮರ್ಥ್ಯ ಇರುವವನು ಅಂತ. ವಲ್ಲಾನೆ ಮಾಯನೆ ಮಾಯಾ ಚೇಷ್ಟತೆಗಳು ಮಾಡುವಂತ ಕೃಷ್ಣನನ್ನ ವಲ್ಲಾನೆ ಮಾಯನೆ ಪಾಡೆಯಲು ಎಂಬ ನಾವು ಹಾಡೋಣ. ಭಗವಂತನನ್ನ ಆನೆಗೆ ಹೋಲಿಸ್ತಾರೆ, ಆನೆಗೆ ತುಂಬಾ ಶಕ್ತಿ ಇರುತ್ತೆ, ಆದ್ರೆ ಆ ಮಾಹುತ ಹೆಂಗ್ ಹೇಳುತ್ತಾನೋ ಹಂಗೆಲ್ಲ ಕೇಳುತ್ತಲ್ವಾ. ಭಗವಂತ ಭಕ್ತರು ಆ ಒಂದು ಆ ಮಾಹುತ ಹೆಂಗೆ ಒಂದು ಇದು ಕೈನಲ್ಲಿ ಒಂದು ಇದು ಇಟ್ಕೊಂಡಿರ್ತಾನೆ ಕೋಲ್ ಅಲ್ವಾ, ಅದನ್ನ ತೋರಿಸ್ತಾ ಇದ್ದಂಗೆಲ್ಲ ಅವನು ಹೆಂಗೆಲ್ಲ ಹೇಳ್ತಾನೋ ಹಂಗೆಲ್ಲ ಮಾಡುತ್ತದ. ಅದೇ ತರ ಭಗವಂತ ಭಕ್ತರ ಕೈನಲ್ಲಿ ಇರುವಂತ ಭಕ್ತಿ ಅನ್ನುವಂತ ಮಂತ್ರದ ದಂಡ ಇಟ್ಕೊಂಡಿರ್ತಾರ, ಆ ಭಕ್ತಿಯನ್ನು ತೋರಿಸಿ ಹೇಳ್ದಂಗೆಲ್ಲ ಮಾಡಿದ್ರು ಹಂಗೆಲ್ಲ ಮಾಡ್ತಾನೆ ಭಗವಂತ. ಯಾಕಂದ್ರೆ ತುಂಬಾ ಶಕ್ತಿ ಇದ್ರೂ ಸಹ, ಆ ಆನೆ ಶಕ್ತಿ ಇದ್ರೂ ಸಹ ಮಾಹುತನ ಹೇಳ್ದಂಗೆಲ್ಲ ಕೇಳ್ದಂಗೆ ಭಗವಂತ ಆನೆ ತರನೆ. ಇನ್ನೊಂದೇನು ಅಂತಂದ್ರೆ ಪರಾಂಕುಶರ್ ಅಂತ ಹೇಳಿ ಆ ನಮ್ಮಾಳ್ವಾರ್ಗೆ ಹೆಸರು. ಯಾಕೆಂದ್ರೆ ಆನೆಗೆ ಅಂಕುಶ ಹಾಕ್ತಾರಲ್ವಾ, ಆತರ ಆ ಭಕ್ತಿ ಅನ್ನೋ ಸಾಮ್ರಾಜ್ಯದಲ್ಲಿ ಭಗವಂತನಿಗೆ ಅಂಕುಶವನ್ನು ಹಾಕಿ ಅವ್ರು ಬೇಕಾದಂಗೆಲ್ಲ ಆಟ ಆಡಿಸ್ತಾರೆ ಭಕ್ತರು. ಅದರಿಂದ ನಮ್ಮಾಳ್ವಾರ್ಗೆ ಪರಾಂಕುಶರ್ ಅಂತ ಹೆಸರು. ಮತ್ತೆ ಆನೆ ನೋಡಿ, ನಾವೇನಾದ್ರೂ ಆನೆ ಮೇಲೆ ಹತ್ಬೇಕು ಅಂದ್ರೆ ತುಂಬಾ ದೊಡ್ಡದಾಗಿರುತ್ತೆ, ಅದು ತನ್ನನ್ನ ಕೆಳಗಡೆ ಕೂತ್ಕೊಂಡು ಅದರ ಕಾಲ್ ಮೇಲೆ ನಾವು ಹತ್ತಿ ಆಮೇಲೆ ಅದ್ರ ಮೇಲೆ ಕೂತ್ಕೋತೀವಿ. ಅವಾಗ ತಾನು ಕೆಳಗಡೆ ಇಳಿದು ನಮ್ಗೆ ಎಟ್ಕೋ ತರ ಆನೆ ಕೂತ್ಕೊಳತ್ತೆ, ಅದಾದ್ಮೇಲೆ ನಾವು ಅದ್ರ ಮೇಲೆ ಕೂತ್ಕೋತೀವಿ. ಭಗವಂತನ್ಗೆ ಎಷ್ಟು ನಮ್ಮ ಮೇಲೆ ಕೃಪೆ ಅಂತಂದ್ರೆ, ನಾವು ಅವನನ್ನ ಅಡಗಿಸಕ್ಕಾಗಲ್ಲ, ಅವನೇ ಕೆಳಗಡೆ ಕೂತ್ಕೊಂಡು ನಮ್ಮನ್ನ ಅಂದ್ರೆ ಭಕ್ತರನ್ನ ತನ್ನ ಒಂದು ಕಾಲ್ ಮೇಲೆ ಹತ್ತಿಸ್ಕೊಂಡು ಮೇಲ್ ಕೂಡಿಸ್ಕೋತಾನೆ. ಅಂದ್ರೆ ಭಕ್ತಿಯಿಂದ ಇರುವವರನ್ನ ತನ್ನ ಒಂದು ಭುಜದ ಮೇಲೆ ಕೂಡಿಸ್ಕೊಂಡು, ಆ ಒಂದು ಹೇಗೆ ಆನೆ ಆ ಒಂದು ಅಂಬಾರಿ ಮೇಲೆ ಕೂಡಿಸ್ಕೊಂಡು ಊರೆಲ್ಲ ಅವ್ರಿಗೆ ಒಂದು ಒಳ್ಳೆ ವಿಜೃಂಭಣೆಯಾಗಿ ಆ ಒಂದು ನಗರ ಇದು ಮಾಡುತ್ತಲ್ಲ, ಆತರ ಆ ಆನೆಯಾದಂತ ಭಗವಂತ ಶಕ್ತಿ ಸಾಮರ್ಥ್ಯಗಳು ಇದ್ರೂನು ಸಹ ಭಕ್ತರಿಗೆ ಅಡಗಿದವನು, ಭಕ್ತರಿಗೋಸ್ಕರ ಎಲ್ಲನ್ನೂ ಮಾಡುವವನು. ವಲ್ಲಾನೈ ಕೊನ್ರಾನೈ ಮಾಟ್ರಾರೈ ಮಾಟ್ರಳಿಕೆ ವಲ್ಲಾನೈ ಮಾಯನೈ ಪಾಡೆಯಲೋರೆಂಬಾವ ಅಂತ ಇವತ್ತಿನ ಪಾಶುರದಲ್ಲಿ ದಿವ್ಯವಾದ ಪಾಶುರ. ಆ ಆನೆಯಷ್ಟೇ ಶಕ್ತಿ ಇರುವಂತ ಭಗವಂತ ಭಾಗವತರಿಗೋಸ್ಕರ ಎಷ್ಟು ಕೆಳಗಡೆ ಇಳಿದು ಬರ್ತಾನೆ ಅನ್ನೋದನ್ನ ಇವತ್ತಿನ ಪಾಶುರದಲ್ಲಿ ಹೇಳಿದ್ದಾರೆ ದಿವ್ಯವಾದ ಪಾಶುರ. ಆ ಮಾಯನೈ ಯಾವಾಗ್ಲೂ ಮಾಯಾ ಚೇಷ್ಟಿತರು ಮಾಡುವಂತ ಕೃಷ್ಣನನ್ನ ಸದಾ ನೆನ್ಸ್ಕೊತಾ ಇರೋಣ. ಈ ಗೋದಾ ಗೋಷ್ಠಿಯಲ್ಲಿ ಎಣಿಸ್ಕೊಂಡು ಯಾರನ್ನೂ ಬಿಡದೆ ಎಲ್ಲರನ್ನೂ ನಮ್ಮ ಒಂದು ಭಕ್ತಿ ಸಾಮ್ರಾಜ್ಯದಲ್ಲಿ ಸೇರಿಸ್ಕೊಂಡು ಬಾಚಿ ತಕ್ಕೊಳ್ಳೋಣ. ಎಲ್ಲರಿಗೂ ನಾನು ನನ್ನ ಒಂದು ವಿನಂತಿ ಏನು ಅಂತಂದ್ರೆ, ಈ ಒಂದು ದಿವ್ಯವಾದ
ಪಾಶುರಗಳು ಇದರ ಒಂದು ಅರ್ಥ ಎಲ್ಲರಿಗೂ ಹೋಗಿ ಸೇರ್ಬೇಕು. ಆದ್ರಿಂದ ಎಲ್ಲರೂ ಇದನ್ನ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ ವ್ಯೂಸ್ ಅನ್ನು ತಿಳಿಸಿ ಮತ್ತೆ ಈ ಒಂದು ದಿವ್ಯವಾದ ಒಂದು ಸಮಾಚಾರ ಎಲ್ರಿಗೂ ಹೋಗ್ಬೇಕು. ಇದಕ್ಕೆ ನಾವು ಎಲ್ಲರೂ ಎಷ್ಟಾಗತ್ತೋ ಅಷ್ಟು ಪ್ರಯತ್ನ ಪಡೋಣ. ಒಳ್ಳೆ ವಿಷಯಗಳು ಎಲ್ಲರನ್ನೂ ಹೋಗಿ ತಲುಪಬೇಕು. ಅದು ಈ ಕರೋನಾ ಇರೋದ್ರಿಂದ ಹೋಗ್ಬೇಕು ಅಂತ ಆಸೆ ಇರೋರಿಗೆಲ್ಲ ದೇವಸ್ಥಾನಕ್ಕೆ ಹೋಗಕ್ ಆಗದೆ ಇರಬಹುದು. ನಾವು ನಮ್ಮ ಕೈಂಕರ್ಯವಾಗಿ ಎಲ್ಲರಿಗೂ ಹೇಳುವುದು, ತಿಳಿಸುವುದು, ಶೇರ್ ಮಾಡುವುದು ಮತ್ತೆ ಸಬ್ಸ್ಕ್ರೈಬ್ ಮಾಡುವುದು ಮಾಡಿದ್ರೆ ಒಳ್ಳೆ ವಿಚಾರ ವಿನಿಮಯ ಆಗುತ್ತೆ. ಅದರಿಂದ ಎಲ್ಲರಿಗೂ ನನ್ನ ಒಂದು ಪ್ರಾರ್ಥನೆ, ಎಲ್ಲರೂ ಒಳ್ಳೆ ವಿಷಯಗಳನ್ನ ಆದಷ್ಟು ಹಂಚಿ ಅಂತ ಹೇಳ್ತಾ ದಿವ್ಯವಾದ ಪಾಶುರ ಮುಗಿತು. ಆಳ್ವಾರ್ ತಿರುವಡಿಗಳೇ ಶರಣಂ, ಆಚಾರ್ಯರ್ಜಿಯ ತಿರುವಡಿಗಳೇ ಶರಣಂ, ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ. திருவாடி பூரத்து ஜகத்து தித்தாள் வாழியே, திருப்பாவை முப்பதும் செப்பினாள் வாழியே, பெரியாழ்வார் பெற்றெடுத்த பெண்பிள்ளை வாழியே, பெரும்பூதூர் மாமுனிக்கு பின்னானாள் வாழியே, 143 உரைத்தாள் வாழியே, உயரரங்கர் கேக்கன்னி உகந்தளித்தாள் வாழியே, மறுவாரும் திருமல்லி வளநாடு வாழியே, வன்புதுவை நகர்கோதை மலர்பதங்கள் வாழியே, ஆண்டாள் திருவடிகளே சரணமுடையவர் திருவடிகளே சரணம், ஆச்சாரியர் ஜீயர் திருவடிகளே சரணம், ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ, ಶ್ರೀ ಆಂಜನೇಯ ವರದ ಗೋವಿಂದ ಗೋವಿಂದ, ಗೋಪಿಕಾ ಜೀವನ ಸ್ಮರಣಂ ಗೋವಿಂದ ಗೋವಿಂದ. ಮಂದಾರು ಕೃಷ್ಣಕ್ಕೆ ಮಂಗಳ, ಮಂದಾರು ಕೃಷ್ಣಗೆ ಮಂಗಳ, ಜಗವ ಮನಿಸಿದೊಡೆಯಗೆ ಮಂಗಳ, ಶ್ರೀಮಂತಾರು ಕೃಷ್ಣಗೆ ಮಂಗಳ ಮಂಗಳ ಮಂಗಳ.